ಶಿಕ್ಷಣ ಅಂದ್ರೆ ವ್ಯಾಪಾರೀಕರಣ ಅನ್ನೋ ಸನ್ನಿವೇಶದಲ್ಲಿ ಶಿಕ್ಷಣ ಅಂತಂದ್ರೆ ಸಂಸ್ಕಾರ ಮತ್ತೆ ಅದೊಂದು ರೀತಿಯ ಸರ್ವಿಸ್ ಅನ್ನೋ ದೆಸೆಯಲ್ಲಿ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ. ಗುರಿಯನ್ನ ಇಟ್ಕೊಂಡು ಬಂದವ್ರಿಗೆ ಒಳ್ಳೆ ಗುರು ಸಿಗ್ತಾರೆ. ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ವ್ಯಕ್ತಿಯನ್ನ ಮಾಡುವಂತ ಸಂಕಲ್ಪದೊಂದಿಗೆ ಇಲ್ಲಿ ಕೆಲಸ ನಡೆಯುತ್ತೆ. ಈ ಕಾಲೇಜಲ್ಲಿ ಓದ್ಬೇಕು ಅಂತ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಈ ಕಡೆ ಮುಖ ಮಾಡಿ ನಿಲ್ತಾರೆ. ಆದ್ರೆ ಇಲ್ಲಿ ಸಾವಿರಾರು ಅಪ್ಲಿಕೇಶನ್ ಬಂದರೂ ಸಹ ಈ ಒಂದು ಕಾಲೇಜಲ್ಲಿ ಅವಕಾಶ ಇರತಕ್ಕಂಥದ್ದು ಕೇವಲ 550 ಮಂದಿಗೆ ಮಾತ್ರ. ನಾಲ್ವರಲ್ಲಿ ಒಬ್ರು ಈ ಕಾಲೇಜಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಫ್ರೀ ಮೆಡಿಕಲ್ ಸೀಟ್ ಅನ್ನ ಪಡೀತಾರೆ. ಶಿಕ್ಷಣ ಜೊತೆಗೆ ಸಂಸ್ಕಾರ, ಆತನ ಜೀವನದಲ್ಲೂ ಸಹ ಮೌಲ್ಯವನ್ನ ಕಲಿಸುವಂತ ಶಿಕ್ಷಣ ಸಂಸ್ಥೆ ಜ್ಞಾನಸುಧಾ ಸಂಸ್ಥೆಯವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ನಾನು ಇವತ್ತು ದಾರಿದೀಪ ಈ ಕಾರ್ಯಕ್ರಮದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಗೆ ಶಕ್ತಿಯೇ ಶಿಕ್ಷಣ. ಆ ಶಿಕ್ಷಣವನ್ನ ಸರಿಯಾದ ರೀತಿಯಲ್ಲಿ ಪಡ್ಕೊಂಡ್ರೆ, ಸರಿಯಾದ ರೀತಿಯಲ್ಲಿ ಅದು ಸಿಕ್ಕಿದ್ರೆ ಆ ವ್ಯಕ್ತಿ ದೊಡ್ಡ ಶಕ್ತಿ ಆಗ್ತಾನೆ ಅಂದ್ರೆ ತಪ್ಪಾಗೋದಿಲ್ಲ. ಒಂದು ವಿಷಯ ಗೊತ್ತಿರಲಿ, ಪ್ರಸ್ತುತ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅಂದ್ರೆ ಬರೀ ಪಾಠ ಪ್ರವಚನ ಅಷ್ಟೇ ಅಲ್ಲ, ಮತ್ತೇನೋ ಬೇಕು ಅನ್ನೋ ಒಂದು ಲೆಕ್ಕಾಚಾರಗಳಿದೆ. ಅಂದ್ರೆ ಮೊದಲು ಪೇರೆಂಟ್ಸ್ ವರಿ ಮಾಡ್ಕೊಳ್ಳೋ, ನನ್ನ ಮಗ ಸೈನ್ಸ್ ಅಲ್ಲಿ ಸ್ಕೋರ್ ಮಾಡಿಲ್ಲ ಅಂತ. ಇವತ್ತು ಪೇರೆಂಟ್ಸ್ ವರಿ ಮಾಡ್ಕೋತಿದ್ದಾರೆ, ನನ್ನ ಮಗ ಸಂಸ್ಕಾರ ಕಲ್ತಿಲ್ವಲ್ಲ ಅಂತ. ಆದ್ರೆ ನಾನೀಗ ಒಂದ್ ಕಡೆ ಇದ್ದೀನಿ, ಇಲ್ಲಿ ಶಿಕ್ಷಣ ಮತ್ತೆ ಸಂಸ್ಕಾರ ಮೌಲ್ಯ ಎಲ್ಲವೂ ಸಿಗುವಂತ ಒಂದು, ಎಲ್ಲವೂ ಒಟ್ಟಿಗೆ ಸಿಗುವಂತ ಒಂದು ಕ್ಷೇತ್ರ ಸಂಸ್ಥೆ ಸ್ಥಳ ಅಂದ್ರೆ ತಪ್ಪಾಗೋದಿಲ್ಲ, ಜ್ಞಾನಸುಧಾ ಅಜಕಾರ್ ಪದ್ಮ ಗೋಪಾಲ್ ಎಜುಕೇಷನ್ ಟ್ರಸ್ಟ್ ಜ್ಞಾನಸುಧಾ ಸಂಸ್ಥೆಯಲ್ಲಿ ನಾನಿದ್ದೇನೆ. ನನ್ನ ಜೊತೆ ಈ ಸಂಸ್ಥೆಯ ಕನಸನ್ನು ಕಂಡು ಅದನ್ನ ಜಾರಿ ಮಾಡಿ ಲಕ್ಷಾಂತರ ಜನರ ಪೋಷಕರ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕಾಗಿರ್ತಕ್ಕಂಥ ದಾರಿದೀಪ ಆಗಿರ್ತಕ್ಕಂಥ ವ್ಯಕ್ತಿ ನನ್ನ ಜೊತೆ ಇದ್ದಾರೆ ಈಗ, ಸುಧಾಕರ್ ಶೆಟ್ಟಿ ಸರ್. ಸರ್ ನಮಸ್ಕಾರ. ನಮಸ್ತೆ ಶಿವಕುಮಾರ್. ಭಾಳ ಖುಷಿ ಅಂತಂದರೆ ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಸಹ, ಎಲ್ಲೋ ಒಂದು ವಿಷಯಕ್ಕೆ ಹೋದಾಗ ಜ್ಞಾನಸುಧಾ ಅಂದಾಗ ಶಿಕ್ಷಣದ ಬಗ್ಗೆ ಆಸಕ್ತಿ ಇರೋರು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂದರು ನಿಮ್ಮ ಸಂಸ್ಥೆ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಡೀ ದೇಶದಲ್ಲಿ 90,000 ಏನು ಮೆಡಿಕಲ್ ಸೀಟಲ್ಲಿ 20 ಲಕ್ಷ ಬರೆದ್ರೆ ಅವಕಾಶ ಇರೋದಷ್ಟೇ. ಆದರೆ ನಿಮ್ಮ ಸಂಸ್ಥೆಯಲ್ಲಿ ನಾಲ್ವರಲ್ಲಿ ಒಬ್ರಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ, ಸರ್ಕಾರಿ ಮೆಡಿಕಲ್ ಸೀಟ್ ಸಿಗುತ್ತೆ, ನೀಟ್ ಪಾಸ್ ಮಾಡ್ತಾರೆ. ಇಲ್ಲಿ ಓದಬೇಕು ಅನ್ನೋ ಹಂಬಲ ಜಾಸ್ತಿ ಭಾಳಷ್ಟು ಮಂದಿಗೆ. ಈ ಥರ ಸಂಸ್ಥೆ ಕಟ್ಟಲಿಕ್ಕೆ ಯಾವ ರೀತಿ ಪ್ರೇರಣೆ ನಿಮಗೆ ಕಾರಣ ಆಯಿತು ಅಂತ? ನಾನು ಒಂದು 1988 ಶಿಕ್ಷಕನಾಗಿದ್ದೇನೆ. ಆ ಶಿಕ್ಷಣ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಂಸ್ಥೆಗಳೊಟ್ಟಿಗೆ ಬೆಳೆದಿದ್ದೇನೆ ನಾನು. ಆವಾಗ ಆಲೋಚನೆ ಇತ್ತು, ನಮ್ಮ ತಂದೆ ತಾಯಿಯೆಲ್ಲ ಸಾಗೋಳಿ ಬ್ಯಾಕ್ಗ್ರೌಂಡ್ನಲ್ಲಿ, ಅಂದರೆ ಕೃಷಿ ಬ್ಯಾಕ್ಗ್ರೌಂಡಿಂದ ಬಂದವರು. ಅವರು ಶಿಕ್ಷಣದ ಬಗ್ಗೆ ಭಾಳ ಪ್ರೀತಿ ಅವರಿಗೆ, ಆದರೆ ಅವರು ಶಿಕ್ಷಣದಿಂದ ವಂಚಿತರಾಗಿದ್ದರು. ಮಕ್ಕಳು ಶಿಕ್ಷಣ ಕಲಿಬೇಕು ಅನ್ನೋದು ಭಾಳ ಇತ್ತು ಅವರಿಗೆ. ನನ್ನ ಮನಸ್ಸಿನಲ್ಲಿಯೂ ಇತ್ತು ಅವರ ಹೆಸರಿನಲ್ಲಿ ಒಂದು ಸಣ್ಣ ಸಂಸ್ಥೆ ಮಾಡಬೇಕು ಅಂತ. ಆದರೆ ಆ ಕಾಲಘಟ್ಟದಲ್ಲಿ ನಮಗೆ ನಾವು ಓದುವುದೇ ಭಾಳ ಕಷ್ಟ, ನಾವು ಓದುವುದೇ ಸಾಲ ಮಾಡಿಕೊಂಡು ಓದುವ ಹಾಗಿನ ಪರಿಸ್ಥಿತಿ ಇತ್ತು. ಆದರೆ ಕನಸು ಕನಸಾಗಿತ್ತು. ನಂತರ ನಾನು ನಿಟ್ಟೆ ವಿದ್ಯಾಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿ ಸೇರಿಕೊಂಡು, ಆನಂತರ NIT ಕೆ ಸುರತ್ಕಲ್ನಲ್ಲಿ PhD ಮಾಡಿಕೊಂಡು, ನಂತರ ನನ್ನ ಕನಸಿಗೆ ಸ್ವಲ್ಪ ನಾನು ರೂಪ ಕೊಡಲಿಕ್ಕೆ ಪ್ರಯತ್ನ ಮಾಡಿದೆ. 2011 ಒಂದು 22 ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಮೇಲೆ ಅಧ್ಯಾಪಕನಾಗಿ ಮಕ್ಕಳ ಮನಸ್ಸು PUC ಇಂಜಿನಿಯರಿಂಗ್ ಮಕ್ಕಳಿಗೆ ಪಾಠ ಮಾಡಿದ್ದೇನೆ, ಡಿಗ್ರಿ ಮಕ್ಕಳಿಗೆ ಮಾಡಿದ್ದೇನೆ, PG ಡೀನ್ ಆಗಿ ಒಂದು 10 PG ನಡೆಸಿದಂಥ ಅನುಭವ ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ಒಂದು ಈ ಹಳ್ಳಿಯಲ್ಲಿ ಬಂದು ನನ್ನ ಪಪ್ಪ ಅಮ್ಮನ ಹೆಸರಿನಲ್ಲಿ ಒಂದು ಸಂಸ್ಥೆ ಮಾಡಬೇಕು ಅನ್ನುವಂಥದ್ದೊಂದಿತ್ತು. ಇಷ್ಟು ದೊಡ್ಡದಂತಲ್ಲ, ಇದು ದೊಡ್ಡದಾದದ್ದು ಅಷ್ಟೇ. ಒಂದು ಸಣ್ಣ ಸಂಸ್ಥೆ ಮಾಡಿ ಶಿಕ್ಷಣ ಕೊಡಬೇಕು, ನಮ್ಮದೇ ಚಿಂತನೆಯಲ್ಲಿ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿತ್ತು. ಆ ರೀತಿಯಿಂದ ಪ್ರೇರಣೆಯಾಗಿ 2011 ಅಜಕಾರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಅನ್ನು 2010 ಮಾಡಿ 11 ಕಾಲೇಜ್ ಸ್ಟಾರ್ಟ್ ಮಾಡಿದ್ದೆವು ನಾವು. ಅಜಕಾರ್ ಅಂದರೆ ನಾನು ಹುಟ್ಟಿದ ಊರು, ಪದ್ಮ ತಾಯಿ, ಗೋಪಾಲ್ ತಂದೆ. ಅದು ನನ್ನ ಹುಟ್ಟಿದ ಊರು, ನನ್ನ ತಂದೆ ನನ್ನ ತಾಯಿ ಅನ್ನೋದಕ್ಕಿಂತಲೂ ಅಲ್ಲೇ ಒಂದು ಸಮಾಜಕ್ಕೆ ಸಂದೇಶ ಇದೆ. ಎಲ್ಲ ಜನರು ಕೂಡ, ಎಲ್ಲ ಮಕ್ಕಳು ಕೂಡ ತನ್ನ ಹುಟ್ಟಿದ ಊರನ್ನು ಗೌರವಿಸಬೇಕು, ಪಪ್ಪ ಅಮ್ಮನನ್ನು ಯಾವತ್ತೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ಅವರ ತ್ಯಾಗಗಳಿಗೆ ಒಂದು ಮೂರ್ತ ರೂಪವಾಗಿ ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲಿ ನಾವು 2011 ಒಂದು ಸಣ್ಣ 3 ಕ್ಲಾಸ್ ರೂಮ್ನಲ್ಲಿ ಇಲ್ಲಿ
ಒಂದು 147 ಮಕ್ಕಳೊಂದಿಗೆ ಈ ಜರ್ನಿ, ಏನು ನಮ್ಮ ಜರ್ನಿ ಇದೆ ಅದು ಸ್ಟಾರ್ಟ್ ಆಯಿತು. ಗಣಿತೋಪನ್ಯಾಸಕರು, ನಿಮ್ಮ ಒಂದು ಕನಸಿತ್ತು ಇದನ್ನು ಮಾಡಬೇಕು ಸಂಸ್ಥೆ ಅಂತ, ಬಟ್ ಇದು ಗಣಿತ್ ನಗರ್ ಜ್ಞಾನಸೌಧ, ಈ ಹೆಸರು ಹೇಗೆ ಬಂತು ಅಂತ? ಗಣಿತ ಅದು ಇನ್ನು ಅದನ್ನು ಮುಂದುವರೆದು. ಈಗ ನಾನು ಹೇಳಿದೆ, ಹುಟ್ಟಿದ ಊರು, ತಂದೆ ತಾಯಿ. ಇನ್ನೊಂದು, ನಾವು ಮಾಡುವ ಕೆಲಸದ ಮೇಲೆ ನಮಗೆ ಭಾಳ ಪ್ರಾಮಾಣಿಕವಾದ ಒಂದು ಪ್ರೀತಿ ಇರಬೇಕು, ಪ್ರಾಮಾಣಿಕವಾದ ಪ್ರೀತಿ ಇರಬೇಕು. ಬಸವಣ್ಣನವರು ಹೇಳಿದ ಹಾಗೆ, ಕಾಯಕವೇ ಕೈಲಾಸ ಅಂತ. ನಾವು ನಮ್ಮ ಕೆಲಸದಲ್ಲಿ ದೇವರನ್ನು ಕಾಣಬೇಕು. ನಾವು ಪ್ರೀತಿಸುವ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್. ನಾನು ಅದರಲ್ಲಿ ಸಂಶೋಧನೆ ಮಾಡಿದ್ದೇನೆ. ಅದು ಕೂಡ ಒಂದು ಊರಿಗೆ ಒಂದು ಹೆಸರಾಗಿ ಇಟ್ಟಾಗ ಮಕ್ಕಳು ಅದನ್ನೆಲ್ಲ ನೋಡ್ತಾರೆ ಅಂತ, ಮಕ್ಕಳು ನೋಡಿ ಬೆಳೀತಾರೆ. ನಾವೆಲ್ಲ ನಮ್ಮ ಟೀಚರ್ಸನ್ನು, ತಂದೆ ತಾಯಿಯ ಸಂಸ್ಕಾರವನ್ನೆಲ್ಲ ನೋಡಿ ಬೆಳೆದವರು, ಎಲ್ಲವೂ ಪಾಠ ಮಾಡಿ ಭಾಷಣದಿಂದ ಬೆಳೆದವರಲ್ಲ, ನೋಡಿ ನೋಡಿ ಬೆಳೆದವರು. ಆ ರೀತಿಯಾಗಿ ನಾವು ಈ ಜಾಗಕ್ಕೆ ಗಣಿತನಗರ ಅಂತ ಹೆಸರಿಟ್ಟದ್ದು ಯಾಕಂತೇಳಿದ್ರೆ, ಪ್ರತಿ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಯಾವುದಾದ್ರೂ ಒಂದು ಪ್ಯಾಷನನ್ನು ಇಟ್ಕೊಳ್ಬೇಕು. ಒಳ್ಳೆ ಡಾಕ್ಟರ್ ಆಗಬೇಕು, ಬರೀ ಡಾಕ್ಟರ್ ಅಲ್ಲ, MBBS ಅಲ್ಲ, ಒಂದು ಪ್ಯಾಷನ್ ಇರಬೇಕು, ಒಳ್ಳೆ ಡಾಕ್ಟರ್ ಇರಬೇಕು. ಅವ ನಮ್ಮ ದೇವವಾಕ್ಯದ ಹಾಗೆ ಜ್ಞಾನ ಸಂಪಾದನೆ ಮಾಡಬೇಕು. ಆಮೇಲೆ ಅದರ ನೆಕ್ಸ್ಟ್ ಸ್ಟೆಪ್ ಏನಂತೇಳಿದ್ರೆ ಸಂಶೋಧನೆ ಮಾಡಬೇಕು. ಈ ಜ್ಞಾನದಿಂದ ಸಂಶೋಧನೆ ಮಾಡಬೇಕು. ಸಂಶೋಧನೆ ಮನುಕುಲಕ್ಕೆ ಭಾಳ ದೊಡ್ಡ ಕೊಡುಗೆ ಆಗ್ತದೆ. ಈಗ ಡಾಕ್ಟರ್ ಆದವ ಬರೀ ಡಾಕ್ಟರ್ ಆಗಿ MBBS ಆಗಿ ಮೆಡಿಸಿನ್ ಕೊಡೋದು ಮಾತ್ರ ಅಲ್ಲ, ಒಂದು ಸ್ಟೆಪ್ ಮುಂದೆ ಹೋಗಬೇಕು. ಆ ಕ್ಷೇತ್ರದಲ್ಲಿ ಇರುವ ಸವಾಲುಗಳಿವೆ, ಅದನ್ನು ಅವನು ಮನಸ್ಸಿನಲ್ಲಿ ತಗೊಂಡು ಅದಕ್ಕೆ ಪರಿಹಾರವನ್ನು ಹುಡುಕ್ಲಿಕ್ಕೆ ನೋಡ್ಬೇಕು. ಈಗ ಶುಗರ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಅದು ಏನಾಗುತ್ತೆ? ಆ ಸವಾಲನ್ನು ಸ್ವೀಕರಿಸಿದಾಗ ಮನುಕುಲಕ್ಕೆ ಒಳ್ಳೆಯದಾಗ್ತದೆ. ಆ ಎರಡು ಆದಮೇಲೆ ನಮ್ಮ ಮೂರನೇ ಪಾಯಿಂಟ್ ಏನಿರುವುದು ಅಂತೇಳಿದ್ರೆ, ನಮ್ಮ ದೇಹವಾಕ್ಯ ಮೌಲ್ಯಗಳು. ಕೆಲವೊಮ್ಮೆ ಇದೆಲ್ಲ ಆದಮೇಲೆ, ಹೆಸರೆಲ್ಲ ಬಂದ ಮೇಲೆ ತಂದೆಯೂ ನೆನಪಾಗೋದಿಲ್ಲ, ತಾಯಿಯೂ ನೆನಪಾಗೋದಿಲ್ಲ, ಕಲಿಸಿದವರು ನೆನಪಾಗೋದಿಲ್ಲ, ಸಮಾಜ ನೆನಪಾಗೋದಿಲ್ಲ, ನಾನು ಎಲ್ಲಿಂದ ಬಂದಿದ್ದೇನೆ ಅನ್ನೋದು ನೆನಪಾಗೋದಿಲ್ಲ. ಅದರ ಪ್ರಜ್ಞೆ ಇರಬೇಕು. ಮನುಷ್ಯ ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ಕೊನೆಗೆ ಮೂಲಕ್ಕೆ ಬರಬೇಕು. ಈಗ ಹಕ್ಕಿ ಎಲ್ಲಿ ತಿರುಗಾಡಿದರೂ ಕೊನೆಗೆ ಗುಡಿಗೆ ಬರುವ ಹಾಗೆ, ಆ ಪರಿಕಲ್ಪನೆಯಲ್ಲಿ ನಾವು ಈ ಸಂಸ್ಥೆಯನ್ನು ಮಾಡಿ ಗಣಿತ ನಗರ ಅಂತ ಹೆಸರಿಟ್ಟಿದ್ದೇವೆ. ಸಂಸ್ಥೆನ ನಿನ್ನೆಯಿಂದ ಕೂಡ ಕ್ಯಾಂಪಸ್ಸಲ್ಲಿ ಓಡಾಡ್ತಿದ್ದೀನಿ. ಈ ಜ್ಞಾನಸುಧ ಯಾವುದೇ ಕೊಠಡಿಗೆ ಹೋಗಿ ಯಾವುದೇ ವಿದ್ಯಾರ್ಥಿಗಳನ್ನ ಮಾತಾಡಿಸಿ, ಸಿಬ್ಬಂದಿನ ಮಾತಾಡಿಸಿ, ಎಲ್ಲರೂ ಅದೇ ಪ್ರೀತಿ ವಿಶ್ವಾಸ ಮತ್ತು ಆ ಸಂಸ್ಕಾರ ಭಾಳ ಇಂಪಾರ್ಟೆಂಟ್. ಏನು ಅಂತಂದರೆ, ಶಿಕ್ಷಣ ಜೊತೆಗೆ ಸಂಸ್ಕಾರ ಮೌಲ್ಯ ಇವೆಲ್ಲವೂ ಕೂಡ ಇದ್ದಾಗ ಅದಕ್ಕೊಂದು ಪರಿಪೂರ್ಣತೆ ಅಂತ ಒಬ್ಬ ವ್ಯಕ್ತಿ ಸೃಷ್ಟಿಯಾಗ್ತಾರೆ. ಬಟ್ ನೀವು ಈ ಟೈಪ್ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರ ಯಾವಾಗ ಶುರುವಾಯಿತು ಅಂತ ನೋಡಿ, ಇದನ್ನೇ ನಾನು ಹೇಳಬೇಕು. ಇವಾಗ ಇದು ನಾವು ಕೊಠಡಿ ಮತ್ತು ಗರಾಡನ್, ಈ ಮೂಲಭೂತ ಸೌಕರ್ಯಗಳು ಇದು ಚೆನ್ನಾಗಿದೆ ಅಂತ ಹೇಳಿದರೆ, ಬಹುಶಃ ಒಂದು ಕಡೆಯಲ್ಲಿ ಎಲ್ಲೋ ಒಂದು ಕಡೆ ಜನರು ತಿಳ್ಕೊಳ್ಬೋದು ಇದು ಅಡ್ವರ್ಟೈಸ್ಮೆಂಟ್ ಏನಂತ. ನಾನು ಇದನ್ನು ನಿಮಗೆ ಸ್ಪಷ್ಟ ಮಾಡಬೇಕು. ಮೊದಲು ಒಂದು ಮಗು ಬೆಳೆಯುವಾಗ ಆ ಮಗುವಿಗೆ ಎಲ್ಲವೂ ಸಿಗಬೇಕು, ನಾಳೆ ಅದು ವಂಚಿತ ಆಗಬಾರ್ದು. ನಾವು ಈಗ ಶಿಕ್ಷಣ ಸಂಸ್ಥೆ ಮಾಡುವವರು ಯಾರೇ ಆಗಲಿ, ಈಗ PUC ಅನ್ನೋದು ಇನ್ನೊಮ್ಮೆ ಬರುವುದಿಲ್ಲ, ಹೈಸ್ಕೂಲ್ ಅನ್ನೋದು ಒಬ್ಬನ ಬದುಕಿನಲ್ಲಿ ಒಮ್ಮೆಲೆ ಬರುವುದು. ಆಗ ಅಲ್ಲಿ ಯಾವುದೂ ಕೊರತೆ ಆಗಬಾರ್ದು. ಸಂಸ್ಕಾರವನ್ನು ಒಂದೇ ಮನೆಯಲ್ಲಿ ಕೊಡಬೇಕು, ಇಲ್ಲಾದರೆ ಶಾಲೆಯಲ್ಲಿ ಕೊಡಬೇಕು. ಮತ್ತು ದೊಡ್ಡವರಾದ ಮೇಲೆ ಅದು ಎಲ್ಲಿ ಸಿಗ್ತದೆ? ಜನರಲ್ಲಿ ಹೇಳಿದ ಹಾಗೆ, ಗಿಡವಾಗಿರುವಾಗಲೇ ಅದು ಬಗ್ಗಬೇಕು, ವಿನಃ ಮರ ಆದಮೇಲೆ ಬಗ್ಗುವುದಿಲ್ಲ. ಆ ಪರಿಕಲ್ಪನೆಯಲ್ಲಿ ನಾವು ಸ್ಟಾಫನ್ನು ತಗೊಂಡೆವು. ನೋಡಿ, ಸ್ಟಾಫ್ ಈಗ 152 ಸ್ಟಾಫ್ ಇದ್ದಾರೆ. ನೀವು ಇವರನ್ನು ಗಮನಿಸಿ, ನೀವು ಎಲ್ಲೂ ಇರಲಿಕ್ಕಿಲ್ಲ, ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಈಗ ನಮ್ಮ CEO ಇದ್ದಾರೆ ದಿನೇಶ್, ಅಥವಾ ವೈಸ್ ಪ್ರಿನ್ಸಿಪಾಲ್, ಪ್ರಿನ್ಸಿಪಾಲ್ಗಳು ಎಲ್ಲ ಬಿಟ್ಟು ನಿತೇಶ್, ಕೆಲವರು ಅಟೆಂಡರ್ಸ್ ಇದ್ದಾರೆ, ನೀವು ಎಲ್ಲ D1ಗೆ ಬಂದವರು. ಇಲ್ಲಿಂದ ಬಿಟ್ಟು ಹೋದವರಿದ್ದರೆ, ಒಂದೇ ಲೇಡೀಸ್ ಮದುವೆ ಎಲ್ಲ ಆಗುವಾಗ ಸಹಜವಾಗಿ ಬಿಡಲೇಬೇಕಾಗುತ್ತೆ, ಅಂಥದ್ದಿರ್ಬೋದು. ಅದು ಬಿಟ್ಟರೆ ಹೆಚ್ಚಿನ ಉದ್ಯೋಗಿಗಳು ಅವ್ರು ಇಲ್ಲಿ ಇದ್ದಾರೆ ಅಂದರೆ ನಾವು ಕೊಡುವ ಸಂಬಳಕ್ಕೆ ಅಲ್ಲ. ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ, ಪ್ರೊಫೆಸರ್ಸ್, ಡಾಕ್ಟ್ರೇಟ್ ಆದವರೆಲ್ಲ ಇದ್ದಾರೆ. ನಿಜವಾಗಿ ಹೇಳ್ತೇನೆ, ಅವ್ರಿಗೆ ಇದಕ್ಕಿಂತ ಡಬಲ್ ಸಂಬಳ ಹೊರಗಡೆ ಸಿಗ್ಬೋದು, ನಾನೇ ಹೇಳ್ತೇನೆ. ಆದರೂ ಅವರು ನಮ್ಮೊಟ್ಟಿಗೆ ಇದ್ದಾರೆ ಅಂತೇಳಿದರೆ ಏನೋ ಒಂದು ಕುಟುಂಬವಾಗಿ ಹೋಗ್ತಾ ಇದೆ. ಆದ್ದರಿಂದ ನಾನು ಹೇಳೋದು, ಸಂಸ್ಥೆಯಲ್ಲಿ ಸಾಮರಸ್ಯ ಇರಬೇಕು. ಮತ್ತು ನಮ್ಮಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿನಿಯರು, ವಿಶೇಷವಾಗಿ ಮುಸ್ಲಿಂ ವಿದ್ಯಾರ್ಥಿನಿಯರು MBBS ಇಲ್ಲಿ ಬಂದು ಕೂತು ಮಾಡ್ಕೊಂಡು ಹೋಗಿದ್ದಾರೆ. ಮುಸ್ಲಿಂ ಜನಾಂಗದಲ್ಲಿ ಕೆಲವೊಮ್ಮೆ ಹಿಂದಿನದ್ದು, ನಮ್ಮದು ಕಂಪ್ಲೇಂಟ್ ಅಲ್ಲ, ಹುಡುಗಿಯರಿಗೆಲ್ಲ ಎಜುಕೇಷನ್ ತುಂಬ ಕಡಿಮೆ ಕೊಡ್ತಿದ್ರು, ಯಾಕೋ ಅಂತ ಗೊತ್ತಿಲ್ಲ. ಅವ್ರದ್ದು ಈಗೀಗ ಹೊರಗೆ ಬರ್ತಾ ಇದ್ದಾರೆ. ಅದು ಮುಸ್ಲಿಂ ವಿದ್ಯಾರ್ಥಿನಿಯರಿಗೂ ನಾನು ಇಲ್ಲಿ ಹತ್ತಿರದವರಿಗೆಲ್ಲ ಫ್ರೀ ಕೊಡೋದು ಯಾಕಂತೇಳಿದ್ರೆ, ಹೆಚ್ಚಿನವರಿಗೆ ಕೊಡ್ತಾ ಇದ್ದೇವೆ ನಾವು. ಅವರು ಇದ್ದರೆ, ಯಾವುದು ಎಕನಾಮಿಕಲಿ ಪುವರ್ ಇದ್ದರೆ, ಯಾವುದೇ ಮತ ಅದು ಯಾವುದಿಲ್ಲ. ಕೆಲವೊಮ್ಮೆ ಇದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಒಳಗಡೆ ದೇವಸ್ಥಾನ ಇದೆ ಅನ್ನೋದು ಈ ಕಾಲಘಟ್ಟದಲ್ಲಿ ಕೆಲವೊಮ್ಮೆ ಬರುವಂಥ ಸಂಶಯಗಳಿದೆ. ಅದು ಅಪ್ಪನ ಕನಸು, ಬೇರೆಯವರಿಗೆ ಅಪ್ಪನ ಕನಸು ಇರಬೇಕು, ಅವರಿಗೆ ಇರಬೇಕು. ಎಲ್ಲರೂ ಹುಡುಗಿಯರು ಹುಡುಗರು ಅಂತಲ್ಲ, ಎಲ್ಲರಿಗೆ ಶಿಕ್ಷಣ ಕೊಡಬೇಕು. ಬರೇ ಒಂದು MBBS ಮಕ್ಕಳನ್ನು ತಯಾರು ಮಾಡೋದು, ಈಗ ಹೋದ ವರ್ಷ 108 ಮಂದಿ MBBS ಹೋಗಿದ್ದಾರೆ ಇಲ್ಲಿಂದ, ಆದರೆ ಹಿಂದಿನ ವರ್ಷ 107 ಮಂದಿಗೆ ಹೋಗಿದ್ದಾರೆ. ಬರೇ MBBS ಕಲಿಯೋದು ಉದ್ದೇಶ ಅಲ್ಲ, ಅವರು ಆ ಡಾಕ್ಟರ್ ಆಗೋದು ಉದ್ದೇಶ ಅಲ್ಲ ನಂದು, ಅವ್ರು ನಾಳೆ ಎಂಥ ಡಾಕ್ಟರ್ ಆಗ್ತಾರೆ ಅನ್ನೋದು ಉದ್ದೇಶ. ಆ ಡಾಕ್ಟರ್ ಆದರೂ ಅವ್ರಿಗೂ ದೈವ ಭಕ್ತಿ ಇರಬೇಕು,
ಈಗ ದೈವಭಕ್ತಿ ಇರದವನಿಗೆ ಪ್ರಾಬ್ಲಮ್ ಏನಂತ ಹೇಳ್ತೇನೆ, ಈಗ ದೇವರನ್ನು ನಂಬದವರು ಇದ್ದಾರೆ ಇಲ್ಲ ಅಂತಲ್ಲ, ಅವನಿಗೆ ಪಾಪಪ್ರಜ್ಞೆ ಇರುವುದಿಲ್ಲ, ಗಿಲ್ಟ್ ಇರುವುದಿಲ್ಲ. ಯಾರಿಗೆ ದೇವರ ಮೇಲೆ ನಂಬಿಕೆ ಇಲ್ವ ಸರ್, ಅವರಿಗೆ ಪಾಪಪ್ರಜ್ಞೆ ಇರುವುದಿಲ್ಲ. ಪಾಪಪ್ರಜ್ಞೆ ಇಲ್ಲದವ ಅವ ಪ್ರಾಣಿಗಳಿಗಿಂತಲೂ ಡೇಂಜರ್. ಜ್ಞಾನ ಸುಧಾ ಹಾಸ್ಟೆಲು ತುಂಬ ಚೆನ್ನಾಗಿದೆ, ಯಾಕಂದರೆ ನಾನು ಮುಂಚೆನೂ ಕೂಡ ಒಂದು ಹಾಸ್ಟೆಲಲ್ಲಿದ್ದೆ. ಅಲ್ಲಿ ಹಾಸ್ಟೆಲ್ಗಿಂತ ಜಾಸ್ತಿ ಸ್ನೇಹಿತರು ಮತ್ತು ಒಳ್ಳೆ ರೀತಿ ಆರೈಕೆಯಲ್ಲಿ ನೋಡ್ಕೊಳ್ಳೋ ಇದು ಪಾಲಕರು ಮತ್ತು ಇದು ನನಗೆ ಸಿಕ್ಕಿದ್ರು. ಜ್ಞಾನ ಸುಧಾ ಹಾಸ್ಟೆಲಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದೆ ಮತ್ತು ಫುಡ್ ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಜ್ಞಾನ ಸುಧಾ ಹಾಸ್ಟೆಲಲ್ಲಿ ಎನ್ವಿರಾನ್ಮೆಂಟ್ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಸ್ಟಡಿ ಆಲ್ ಟೈಮಲ್ಲಿ ಡಿಸಿಪ್ಲಿನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಓದೋಕೆ ಎಷ್ಟು ಚೆನ್ನಾಗಿರೋ ಎನ್ವಿರಾನ್ಮೆಂಟ್ ಇದೆ ಅಂದರೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಓದೋ ಟೈಮಲ್ಲಿ. ಇನ್ ದಿಸ್ ಕಾಂಪಿಟೇಟಿವ್ ವರ್ಲ್ಡ್ ಎವ್ರಿಬಡಿ ಇಸ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ಸ್. ಐ ಥಿಂಕ್ ಜ್ಞಾನಸುಧಾ ಇಸ್ ದ ರೈಟ್ ಪ್ಲೇಸ್. ವಿ ಗೆಟ್ ವೆಲ್ ಫೆಸಿಲಿಟಿ ಹಾಸ್ಟೆಲ್ಸ್ ಆ್ಯಂಡ್ ಎನ್ವೈರ್ಮೆಂಟ್. ಟು ಬಿ ಆನೆಸ್ಟ್, ದ ಸ್ಟಡಿ ಎನ್ವೈರ್ಮೆಂಟ್ ಹಿಯರ್ ಇಸ್ ಜಸ್ಟ್ ಪರ್ಫೆಕ್ಟ್. ದ ನೇಚರ್ ಆ್ಯಂಡ್ ದ ಮೈಂಡ್ ಸೆಟ್ ಆಫ್ ದ ಪೀಪಲ್ ಜಸ್ಟ್ ಮ್ಯಾಚಸ್ ಟುಗೆದರ್ ಲೈಕ್ 2 and 2. ಆ್ಯಂಡ್ ದ ಟೀಚರ್ಸ್ ಹಿಯರ್, ದೇ ಕೇರ್ ಫಾರ್ ಯು ವಿತ್ ದರ್ ಎಂಟೈರ್ ಹಾರ್ಟ್. ಅಲಾಂಗ್ ವಿತ್ ದಟ್ ದ ಫುಡ್ ಎಕ್ಸ್ಟ್ರೀಮ್ಲಿ ಗುಡ್ ಆ್ಯಂಡ್ ದ ಕ್ಲೀನ್ಲಿನೆಸ್ ಈಸ್ ಅಮೇಝಿಂಗ್. ಭಾಳ ಖುಷಿ ಆಗುತ್ತೆ ವೀಕ್ಷಕರ, ಇವತ್ತಿನವರೆಗೂ ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ, ಅಡ್ಮಿಷನ್ಸ್ ಓಪನ್ ಆಗಿದೆ ಅಂತ ಸಂಸ್ಥೆ. ಯಾಕೆ ಈ ವಿಷಯ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ವ್ಯಾಪಾರದ ಉದ್ದೇಶ ಆಗಿದ್ದರೆ ಸಂಸ್ಥೆಗಳು ಎಲ್ಲ ಕಡೆ ತಲೆ ಎತ್ತದೆ, ಒಂದೇ ವಿಷಯಕ್ಕೆ ಯಾಕೆ ಎಸ್ಟಾಬ್ಲಿಷ್ ಮಾಡ್ತಿಲ್ಲ ಅನ್ನೋ ಕಾರಣ ಕೊಟ್ಟರು. ಶಿಕ್ಷಕರ ಕೊರತೆ ಜೊತೆಗೆ ಆ ಪ್ರಮಾಣದ ಏನು ಸೋರ್ಸಸ್ ಅನ್ನೋದಕ್ಕಿಂತ ಶಿಕ್ಷಣ ಸರಿಯಾಗಿ ಕೊಡಬೇಕು ನಾವು, ಅದನ್ನು ವ್ಯಾಪಾರೀಕರಣ ಮಾಡಬಾರ್ದು. ನಾವು ಕೊಡುವಂಥ ಫ್ರೀ ಏನು ಕೊಡ್ತೀವಿ ಅದು ಅವ್ರು ಮತ್ತೊಬ್ರಿಗೆ ಉತ್ತೇಜನ ಆಗಲಿ, ಅವರು ಮತ್ತೊಬ್ರಿಗೆ ಸಮಾಜಕ್ಕೆ ಕೊಡುಗೆ ಆಗಿ ಕೊಡಲಿ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ನಂಗೆ ಭಾಳ ಖುಷಿ ಆಯ್ತು. ಯಾಕಂದರೆ ನೀವೊಂದು ಮಾತು ಹೇಳಿದ್ರಿ, ನನಗೇನು ವಾಪಸ್ ಕೊಡೋದು ಬೇಡ, ಸಮಾಜಕ್ಕೆ ಕೊಡಲಿ. ಆಮೇಲೆ ಜೊತೆಗೆ ಆತನಿಗೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಸಹಾಯ ಮಾಡಲಿ ಅಂತ ಹೇಳ್ತಾರೆ. ಇವತ್ತಿನ ವ್ಯವಸ್ಥೆಯಲ್ಲಿ ಅದೆಲ್ಲ ಸಾಧ್ಯ ಆಗ್ತಿದೆಯಾ? ಅಲ್ಲ, ನಾನೇನು ಹೇಳೋದು, ಈಗ ಕೆಲವೊಮ್ಮೆ ವ್ಯವಸ್ಥೆಯನ್ನು ನೋಡುವಾಗ ನಮಗೆ ಭ್ರಮನಿರಸನ ಆಗ್ಬೋದು, ಆದರೆ ಎಲ್ರಿಗೂ ಭ್ರಮನಿರಸನ ಆದರೆ ಯಾರು? ನಾನು ಹೇಳೋದೇನು, ನಾವು ಆಶಾವಾದಿಗಳಾಗಿರಬೇಕು ಅಂತ ಆಗುತ್ತೆ ಅಂತ ಅನ್ನಿಸ್ತದೆ. ಈಗಿನ ವಿದ್ಯಾರ್ಥಿ ಸಮುದಾಯ ಒಳ್ಳೆಯದಿದೆ, ನಮಗೆ ಎಲ್ಲೋ ಒಂದು 10-50 ವಿದ್ಯಾರ್ಥಿಗಳು ಓದದೇ ಇರುವವರು ಕಾಣ್ಬೋದು ನಮಗೆ, ಅಥವಾ ಲವ್ ಅಫೇರ್ನಲ್ಲಿ ಸುತ್ತಾಡುವವರು ಕಾಣ್ಬೋದು. ಕೆಲವೊಮ್ಮೆ ನಮ್ಮ ಮಣಿಪಾಲದಲ್ಲಿ ಹೋಗುವಾಗ ಹೇಳ್ತಾರೆ ಜನರು, ಅಲ್ಲಿ ಹಾಳಾಗಿದೆ, ಮಕ್ಕಳೆಲ್ಲ ಹೀಗೆ ತಿರುಗಾಡ್ತಾರೆ ಅಂತ. ಹೌದು, ಕಾಣ್ತದೆ ನಮಗೆ, ಅದೊಂದು 100 ಪೇರ್ ಇರ್ಬೋದು, ಒಳಗಡೆ ಸಾವಿರಾರು ಮಕ್ಕಳು ಲೈಬ್ರರಿಯಲ್ಲಿ ಕೂತ್ಕೊಂಡು ಸಂಶೋಧನೆ ಅಂತದ್ದು ಮಾಡ್ತಾ ಇರ್ತಾರೆ. ನಮಗೆ ಕಾಣೋದೇನಿದೆ ಅದೇ ಸತ್ಯ ಅಲ್ಲ, ಅದಕ್ಕೆ ಮೀರಿದ ಸತ್ಯ ಒಂದಿದೆ. ಈಗ ನಮ್ಮ ಜ್ಞಾನಸೌಧದಲ್ಲಿ ನಿಮಗೆ ಒಂದು 100ರಲ್ಲಿ ಒಬ್ಬನು ಸ್ವಲ್ಪ ಲೇಜಿ ಕಾಣ್ಬೋದು, ಅವನು ಕೂಡ ಕೊನೆಗೆ ಇವತ್ತಲ್ಲದಿದ್ದರೆ ಸಂಸ್ಥೆಯಿಂದ ಹೊರ ಹೋದ ಮೇಲೆ ಆದರೂ ಈ ಸಂಸ್ಥೆಯನ್ನು ಗೌರವಿಸ್ತಾನೆ. ಒಂದು ಪಾಯಿಂಟ್ ನಾನು ಗಮನಿಸಿದಾಗೆ, ನಾನಾಗಲೇ ಸಾವಿರಾರು ಅಪ್ಲಿಕೇಶನ್ಸ್ ಬರುತ್ತೆ, ಬಟ್ ಇಷ್ಟೇ ಸೀಟ್, ಇದ್ರ ಮೇಲೆ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಲಿಮಿಟ್ ಮಾಡ್ಕೊಂಡಿದ್ದೀರಿ. ಸೊ ನಿರಾಸೆ ಆಗುವಂಥ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಸಜೆಸ್ಟ್ ಮಾಡ್ತೀರಿ? ಏನು ಮಾಡೋದು ಹೇಳಿ, ಅದೊಂದು ಭಾಳ ಕಷ್ಟದ ಕೆಲಸ ನಮಗೆ. ಈಗ ಉದಾಹರಣೆಗೆ, ನಮ್ದು ಇಲ್ಲಿಂದ ಉಡುಪಿಗೆ 30 ಕಿಲೋಮೀಟರ್. ಒಂದು 3-4 ವರ್ಷದ ಹಿಂದೆ ಅಲ್ಲಿಂದ ಮಕ್ಕಳು ಇಲ್ಲಿ ಬರ್ತಾ ಇದ್ರು. ನಾವು ಬರಬೇಡಿ ಅಂತ ಹೇಳುವ ಹಾಗಿಲ್ಲ ಅಲ್ವಾ? 30 ಕಿಲೋಮೀಟರ್ ಅಲ್ಲಿ ಬೇಕಾದಷ್ಟು ಕಾಲೇಜ್ ಇದೆ, ಹಾಗಂತೇಳಿ ಆ ಕಾಲೇಜುಗಳು ಒಳ್ಳೇದಿಲ್ಲ ಅಂತಲ್ಲ. ಏನಾಗುತ್ತೆ ಅದು, ಕೆಲವೊಮ್ಮೆ ನಮ್ಮ ವಿದ್ಯಾರ್ಥಿಗಳು ಮಾತಾಡುವ ರೀತಿಯಿಂದ ಅವ್ರಿಗೆ ಏನೋ ಇಷ್ಟ ಆಗುತ್ತೆ, ಬರ್ತಾರೆ, ಕ್ಯಾಂಪಸ್ ನೋಡ್ತಾರೆ, ಗ್ರೀನರಿ ನೋಡ್ತಾರೆ, ಎಲ್ಲೋ ಒಂದು ಕಡೆಯಲ್ಲಿ ಅವರಿಗೆ ಅನ್ನಿಸ್ತದೆ, ಓ ಇಲ್ಲಿ ಉದ್ದೇಶ ಮಕ್ಕಳನ್ನು ನೋಡಿದ್ ಮತ್ತೆ ಇಲ್ಲಿ ಆಗಿ ಹೋದ ಮಕ್ಕಳು ಮಾತಾಡ್ತಾರೆ, IIT MBBS ಎಲ್ಲ ಹೋದವರು ಮಾತಾಡ್ತಾರೆ. ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ, ಒಂದು ತಾಯಿ ನನಗೆ ಫೋನ್ ಮಾಡಿದ್ರು, ಅವ್ರ ಮಗನಿಗೆ MBBS ಫ್ರೀ ಸೀಟ್ ಆಗಿತ್ತು. ಓ, ಮಗನಿಗೆ ಡಾಕ್ಟರ್ ಆಗ್ತಾ ಇದ್ದಾನೆ, ಆ ಖುಷಿಯಲ್ಲಿ ಫೋನ್ ಮಾಡಿದ್ರ ಮೇಡಮ್ ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು, ನನಗೆ ಮಗನಿಗೆ MBBS ಸೀಟ್ ಸಿಕ್ಕಿದ್ದು 5% ಖುಷಿ, 95% ನೀವು ಕೊಟ್ಟ ಸಂಸ್ಕಾರದ ಬಗ್ಗೆ ಫೋನ್ ಮಾಡ್ತಾ ಇದ್ದೇನೆ, ಅವ ನಮ್ಮನ್ನೆಲ್ಲ ಗೌರವಿಸ್ತಿರ್ಲಿಲ್ಲ, ಈಗ ಇಷ್ಟು ಚೆನ್ನಾಗಿದ್ದಾನೆ ಅವ, ನಾವು MBBS ನಿಮಗೆ ಫೋನ್ ಮಾಡ್ತಾ ಇಲ್ಲ, ಆ ಸಂಸ್ಕಾರಕ್ಕೋಸ್ಕರ. ನನಗೆ ಮನಸ್ಸಿಗೆ ಖುಷಿ ಆಯಿತು, ಎಲ್ಲೋ ಒಂದು ಕಡೆ ಒಂದು ತಾಯಿ ಅದನ್ನು ಮೀರಿ ಮಾತಾಡ್ತಾರೆ. ಯಾವುದು ಬೇರೆಯವರಾದರೆ MBBS ಸಿಕ್ಕಿದ್ದಕ್ಕೆ ಒಂದು ಖುಷಿ ಸ್ವೀಟ್ ಎಲ್ಲ ಕೊಡ್ಬೋದು, ಅವ್ರು ಹೇಳ್ತಾರೆ ಇಲ್ಲ ಅವನು 2 ವರ್ಷದಲ್ಲಿ ಭಾಳ ಬದಲಾಗಿದ್ದಾನೆ ಅಂತ. ಹಾಗೆ ನಾನು ಉಡುಪಿದ್ದು ಹೇಳಲಿಕ್ಕೆ ಹೊರಟೆ ನಿಮಗೆ. ಉಡುಪಿಯಿಂದ ತುಂಬ ಒತ್ತಡ ಇತ್ತು, ನಮಗೆ ಹಾಸ್ಟೆಲ್ ಬೇಕು ಅಂತ, ಎಲ್ಲರೂ ನಮಗೆ ಬೇಕಾದವರೇ, ನನಗೆ ಇದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಾಗೆ ನಾವು ಆಲೋಚನೆ ಮಾಡಿದ್ದೆವು, ಅಲ್ಲಿ ಕೃಷ್ಣಾಪುರ ಮಠದ ಒಂದು 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 ಪಾಲಿಟೆಕ್ನಿಕ್ ಕಾಲೇಜನ್ನು ಅವರು ಮುಚ್ಚಿದ್ರು ಅಲ್ಲಿ, ಅದರಿಂದ ಆ ಜಾಗ ನಿಮ್ಗೆ ಕೊಡ್ತೇವೆ ನಾವು, ನೀವು ಮಾಡಿ ಅಂತ ಹೇಳಿದರು. ಅದರಿಂದ ನಾವು ಅದನ್ನು 30 ವರ್ಷಕ್ಕೆ ಲೀಸಿ ತಗೊಂಡು ಅಲ್ಲಿ ಸಂಸ್ಥೆ ಪ್ರಾರಂಭ ಮಾಡಿ ಅಲ್ಲಿಂದ ಹಾಸ್ಟೆಲ್ಗೆ ಬರುವವ್ರನ್ನ ಅವಾರ್ಡ್ ಮಾಡಿದ್ದರು. ಈಗ ಮಣಿಪಾಲದ ಒಂದು ಸಂಸ್ಥೆ ಅವರದೊಂದು ಕಾಲೇಜ್ ಮುಚ್ಚಿದ್ದನ್ನು ನಮಗೆ ಬಹಳ ಕಡಿಮೆ ಅಂದರೆ ನಾಮಿನಲ್, ಅದೇನು ಇದಲ್ಲ, ಒಂದು ಶಿಕ್ಷಣದ ಉದ್ದೇಶದಿಂದಲೇ ಅಂದರೆ ಆ ಮ್ಯಾನೇಜ್ಮೆಂಟಿನ ಅವರ ಮಿಸ್ಸೆಸ್
ಅವರು ಈ ಪೇಪರ್ ಎಲ್ಲ ನೋಡ್ತಾರಂತೆ, ಜ್ಞಾನಸೌಧದ ಅಚೀವ್ಮೆಂಟ್ ಎಲ್ಲ. ನೀವು ಕೊಡೋದಿದ್ರೆ ಜ್ಞಾನಸೌಧ ಕೊಡಬೇಕು, ಬೇರೆ ಎಲ್ಲಿಗೂ ಕೊಡಬಾರ್ದು ಅಂತ ಆ ರೀತಿದೊಂದು ಸ್ಥಿತಿ. ಆದ್ದರಿಂದ ಅವರು ನಮಗೆ ಒತ್ತಾಯ ಮಾಡಿದರು. ಅದರಿಂದ ನಾವು ಮಣಿಪಾಲದಲ್ಲಿಯೂ ಈ ಅಕಾಡೆಮಿಕ್ ಇಯರ್ನಲ್ಲಿ ಒಂದು 9th to 12th ತರುವ ಆಲೋಚನೆಯಲ್ಲಿದ್ದೇವೆ, ಕೀಪಿಂಗ್ ಓನ್ಲಿ ಡೇ ಸ್ಕಾಲರ್ಸ್ ಇನ್ ಮೈಂಡ್. ನಮಗೆ ಮತ್ತೆ ನಾನು 10th ಹಾಸ್ಟೆಲ್ನಲ್ಲಿ ಇರೋದಕ್ಕೆ ಸ್ವಲ್ಪ ವಿರೋಧ ನಂದು. ನಾನು ಮಕ್ಕಳು ಅಪ್ ಟು 10th ತಂದೆ ತಾಯಿ ಜೊತೆ ಇರಬೇಕು ಅಂತ ಬಯಸುವ. ಯಾಕಂತ ಹೇಳಿದ್ರೆ ಮಕ್ಕಳು ದೊಡ್ಡವರಾದ್ಮೇಲೆ ಹೇಗೂ ನಮ್ಮೊಟ್ಟಿಗಿರೋದಿಲ್ಲ. ಸಣ್ಣವರಾಗ್ಲೂ ಇಲ್ಲ ಇದ್ರೆ ಮಕ್ಕಳು ಯಾವಾಗ ತಂದೆ ತಾಯಿ ಜೊತೆ ಇರೋದು? ತಂದೆ ತಾಯಿ ಜೊತೆ ಮಕ್ಕಳು ಇರುವುದು ಯಾವಾಗ? ಅದರಿಂದ ಅಪ್ ಟು 10th ಉಂಟಲ್ವ ಸರ್, ಮಗು ತಂದೆ ತಾಯಿ ಜೊತೆನೇ ಬೆಳಿಬೇಕು. ಕೆಲವು ತಂದೆ ತಾಯಿ ಹೇಳ್ತಾರೆ, ಏನು ಹೇಳ್ತಾರೆ, ಒಳ್ಳೆ ಶಿಕ್ಷಣಕ್ಕೋಸ್ಕರ ನಾವು ತ್ಯಾಗ ಮಾಡ್ತೇವೆ, ಕಳಿಸ್ತೇವೆ, ಅವ ಮಗ ಪೋಕರಿದ್ದಾನೆ ಮನೆಯಲ್ಲಿ. ಆ ಪೋಕರಿದ್ದು ತಂದೆ ತಾಯಿಗೆ ಕಿರಿಕಿರಿ ಮಾಡಿದರೆ ಆ ಮಗನೇ ನಾಳೆ ಚೆನ್ನಾಗಿ ನೋಡ್ಕೊಳ್ಳೋದು. ಹಾಸ್ಟೆಲ್ನಲ್ಲಿದ್ದರೆ ತಂದೆ ತಾಯಿಯ ಒಟ್ಟಿಗಿನ ಮಕ್ಕಳ ಬಾಂಧವ್ಯ ಉಂಟಲ್ವೋ, ಕಡಿಮೆ ಆಗಿ ಆಗ್ತದೆ ಸಣ್ಣ ಏಜ್ನಲ್ಲಿ ನನಗೆ. ಆದ್ರಿಂದ ನಾವು ನಮ್ಮ ಇಲ್ಲಿ ಹಾಸ್ಟೆಲ್ನಲ್ಲಿ ಎಷ್ಟು ಒತ್ತಡ ಇದ್ರು ನಾವು ಅಪ್ ಟು 10th ಹಾಸ್ಟೆಲ್ ಕೊಡದೇ ಇಲ್ಲ. ಬಹಳಷ್ಟು ವಿಷಯಗಳನ್ನು ಗಮನಿಸ್ತಾ ಇದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಬಂದಾಗಲೂ ಕೂಡ ಆ ವಿದ್ಯಾರ್ಥಿಯ ತಂದೆ ತಾಯಿಯ ಪ್ರೀತಿ ವಿಶ್ವಾಸ ಎಷ್ಟು ಅನಿವಾರ್ಯ, ಆ ಫೀಲಿಂಗ್ಸ್ ಬಗ್ಗೆ ಮಾತಾಡ್ತಿದ್ರಿ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ, ನಮ್ಮ ತಂದೆ ಒಂದು 4th class ಕಲ್ತಿದ್ರು, ಅಮ್ಮ ಕಲಿಯಲಿಲ್ಲ. ನಮ್ಮದು ಒಂದು ಸ್ವಲ್ಪ ಹೊಲ ಎಲ್ಲ ತಂದೆ ಮಾಡಿದ್ದೆ ಇತ್ತು, ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಹೊಲದಲ್ಲಿ ದುಡಿತಿದ್ರು. ನಾವು ಲೆಕ್ಚರ್ ಆದ ಮೇಲೂ ಕೂಡ ಬೆಳಿಗ್ಗೆ ನೇಗಿಲಿನಲ್ಲಿ ಉತ್ತು ಗೊಬ್ಬರ ಹಾಕಿ, ನಿಮಗೆ ಸಣ್ಣದು ಹೇಳೋದಾದರೆ ನಮ್ಮ ಮನೆಗೆ ಪವರ್ ಕನೆಕ್ಷನ್ ಕರೆಂಟ್ ಬಂದದ್ದೇ ನಾನು ಲೆಕ್ಚರ್ ಆದ ಮೇಲೆ. ಅಷ್ಟರವರೆಗೆ ನಾವು ಕೆರೋಸಿನ್ ಲ್ಯಾಂಪ್ನಲ್ಲಿ ಓದ್ತಾ ಇದ್ರು. ಆದರೆ ತಂದೆ ತಾಯಿ ಮಾತ್ರ ಭಾಳ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ರು. ಸಂಸ್ಕಾರ ಅಂದರೆ ಯಾವತ್ತೂ ಒಂದು ಸಮಾಜವನ್ನು ಪ್ರೀತಿಸೋದು. ನನ್ನ ತಂದೆ ಯಾರಾದರೂ ಒಂದು ಒಳ್ಳೆ ಮಾರ್ಕ್ಸ್ ತೆಕ್ಕೊಂಡ್ರೆ ನೆರೆಯೊಕ್ಕರೆಯ ಮಕ್ಕಳು ಅವರಿಗೆ ಗುಟ್ಟಿನಲ್ಲಿ ಹಣ ಕೊಡೋರು. ಹೀಗೆ 96 ಬದುಕಿದ್ದಾರೆ. ನಮ್ಮ ಈಗ ಫೋಟೋ ಅಲ್ಲಿ ತಂದೆ ತಾಯಿದು ಮಾತ್ರ ಇದೆ ನೋಡಿ. ಆದರೆ ನಮ್ಮ ಅವರು ಶಿಕ್ಷಣಕ್ಕೆ ಭಾಳ ಒತ್ತು ಕೊಡ್ತಿದ್ರು. ಮತ್ತು ದುಡಿಬೇಕು ಅನ್ನೋದು ಅದು ಕೂಡ ಯಾವುದೇ ಕ್ಷೇತ್ರ ಆಗಲಿ, ಈಗ ನನ್ನದು ಇದು ಕ್ಷೇತ್ರ, ಅವರದ್ದು ಸಾಗೋಳಿ ಕ್ಷೇತ್ರ, ನಾನು ಅವರಿಂದ ತುಂಬ ಕಲ್ತಿದ್ದೇನೆ. ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಆ ಸಾಗೋಳಿ ಕೆಲಸ, ಆ ಭತ್ತದ ಗದ್ದೆಯಲ್ಲಿ ಕೆಲಸ ಮಾಡೋದು. ನಾನು ಕ್ಷೇತ್ರ ಮಾತ್ರ ಬದಲಾವಣೆ ಮಾಡಿದ್ದೇನೆ ವಿನಃ ಕೆಲಸ ಬಹುಶಃ ಅವರಷ್ಟು ನಾನು ಮಾಡ್ತಾ ಇಲ್ವ ಅಂತ ಅನ್ನಿಸ್ತದೆ ನನಗೆ. ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅವರು ಆಗ ಹೇಳಿದ ಹಾಗೆ ಕಾಯಕವೇ ಕೈಲಾಸ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ಪ್ರತಿ ಸ್ಟೂಡೆಂಟ್ಸ್ ಕೂಡ ಕರ್ನಾಟಕದಲ್ಲಿ ಪ್ರತಿ 10 ಮೆಡಿಕಲ್ಗೆ ಇರುವಂಥದ್ದು, ಹಾಗೆ ಸಿ ಇ ಟಿ ಥ್ರೂ ತುಂಬ ಬೆನಿಫಿಟ್ ತಗೊಳ್ತಾರೆ. ಬರೀ ಆ ಪಾಯಿಂಟ್ ಆಫ್ ವ್ಯೂ ಬೆನಿಫಿಟ್ ಮಾತ್ರ ಅಂತಲ್ಲ, ಸ್ಟೂಡೆಂಟಿದು ಓವರ್ಆಲ್ ಡೆವಲಪ್ಮೆಂಟ್ ಎಸ್ಪೆಷಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ದ ಲೀಡರ್ಶಿಪ್ ಕ್ವಾಲಿಟಿ ಆಫ್ ದ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ. ಬಿಗಿನಿಂಗ್ ಜಾಯ್ನ್ ಆಗುವಾಗ 0 ಅಥವಾ ನಿಲ್ಲಿದವರು ಆಫ್ಟರ್ 2 ಆದಮೇಲೆ ಕಂಪ್ಲೀಟಾಗಿ ತನ್ನ ಪರ್ಸ್ನಾಲಿಟಿನ ಚೇಂಜ್ ಮಾಡ್ಕೊಳ್ಳುವಂಥ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಿದರೆ ಅದನ್ನು ನಾವು NCC ಅಂತ ಹೇಳ್ಬೋದು. ನಮಗೆ ಸಂತೋಷ ಆಗ್ತದೆ, ನಮಗೆ ಕೆಲಸ ಮಾಡಲು ಸಹ ಸಂತೋಷ ಆಗ್ತದೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ 4 ಇದ್ದೇವೆ ನಾವು. ಮತ್ತು ಹೇಳೋದಾದರೆ ನ್ಯಾಷನಲ್ಸ್ ತುಂಬ ಜನ ಹೋಗಿದ್ದಾರೆ, ಮಕ್ಕಳು ಸ್ಟೇಟಿಗೆ ಹೋಗಿದ್ದಾರೆ. ನಮಗೆ ಪ್ರೌಡ್ ಫೀಲಿಂಗ್ ಉಂಟು, ನಮಗೆ ಅಷ್ಟು ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸರ್, ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು. ನಮ್ಮದು ಬ್ಯಾಡ್ಮಿಂಟನಲ್ಲಿ ಬಾಸ್ಕೆಟ್ಬಾಲ್ನಲ್ಲಿ ಹೆಣ್ಣು ಮಕ್ಕಳ ಟೀಮು ಸ್ಟೇಟ್ ರೆಪ್ರೆಸೆಂಟ್ ಮಾಡಿದೆ. 2 ಸ್ಟೇಟಲ್ಲಿ ನಮ್ಮದು ಟೀಮ್ ರೆಪ್ರೆಸೆಂಟ್ ಮಾಡಿದೆ. ಹಾಗೂ ಬ್ಯಾಡ್ಮಿಂಟನ್ನಲ್ಲಿ ಕುಮಾರಿ ನಿಯತಿಕೆ ಶೆಟ್ಟಿ ಅಂತ 2019 ರಾಷ್ಟ್ರಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾಳೆ. ಹಾಗೆ MBBS ಸೀಟ್ ಕೂಡ ಉಚಿತವಾಗಿ ಸ್ಪೋರ್ಟ್ಸ್ ಕೋಟದ ಅಂಡರಲ್ಲಿ ಅವಳಿಗೆ ಸಿಕ್ಕಿರುತ್ತದೆ. ಇವತ್ತಿನ ವಿದ್ಯಾರ್ಥಿಗಳ ಕಥೆ ಏನು ಹೇಳ್ತೀರಿ? ನೀವು ವಿದ್ಯಾಭ್ಯಾಸ ಮಾಡಿದಂಥ ಸನ್ನಿವೇಶಕ್ಕೂ ಇವತ್ತಿನ ವಿದ್ಯಾರ್ಥಿಗಳ ಸನ್ನಿವೇಶಕ್ಕೂ ಏನು ವ್ಯತ್ಯಾಸಗಳಿದೆ? ಸರ್, ವ್ಯತ್ಯಾಸ ಏನಂತ ಹೇಳಿದರೆ ನಾವು ಈಗ ಎಲ್ಲಿ ಸೋತಿದ್ದೇವೆ ಅಂತೇಳಿದರೆ ಪೇರೆಂಟ್ಸ್ ಮತ್ತು ನಾವು ಏನು ಹೇಳ್ತೇವೆ, ಈಗಿನ ಮಕ್ಕಳಿಗೆ ಬೇಕಾದಷ್ಟು ಸವಲತ್ತಿದೆ, ಈಗಿನ ಮಕ್ಕಳು ಉಪಯೋಗ ಮಾಡಬೇಕು. ನಾನು ಸತ್ಯ ಹೇಳೋದಾದರೆ ಈಗಿನ ಮಕ್ಕಳ ಬಾಲ್ಯವೇ ಇಲ್ಲ, ಚೈಲ್ಡ್ಹುಡ್ ಉಂಟಲ್ಲ, ತುಂಬ ಲಾಸ್ ಆಗಿದೆ ಅವರಿಗೆ. ಅವ ಈ ಅದು ಯಾಕೆ ಆಗಿದೆ ಅಂತೇಳಿದರೆ ಈ ಕಾಂಪಿಟೀಷನ್, ಈ ಕಂಪ್ಯಾರಿಷನ್ನಿಂದ ಏನಾಗುತ್ತೆ ಹೇಳಿ, ಒತ್ತಡ. ಕಾಂಪಿಟೀಷನಿಂದ ಏನಾಗುತ್ತೆ? ಒತ್ತಡ. ಈಗ ನಿಮ್ಮ ಕಾಲದಲ್ಲಿ ನೀವು ಶಿಕ್ಷಣಕ್ಕೆ ಹೋಗುವಾಗ ಇದೇ ಆಗಬೇಕು ಅಂತ ಒಂದು ಗೋಲ್ ಹಿಡ್ಕೊಂಡು ಹೋದವರಲ್ಲ ನೀವು. ಏನಿಲ್ಲ ಇಲ್ಲ ಅಲ್ವಾ, ನಾವು ಹೊಳೆಯಲ್ಲಿ ಈಜಾಡಿದ್ದೇವೆ, ಅಲ್ಲಿ ಮಾಡಿದ್ದೇವೆ, ಇದು ಮಾಡಿದ್ದೇವೆ. ಆ ಸುಖ ಈಗಿನ ಮಕ್ಕಳಿಗಿಲ್ಲ. ಸತ್ಯ ಹೇಳ್ತೇನೆ, ಈಗಿನ ಮಕ್ಕಳು ಬಾಲ್ಯದಿಂದ ವಂಚಿತರಾಗಿದ್ದಾರೆ. ಅದನ್ನು ಹೇಗೆ ಮಾಡಬೇಕಂತ ನನಗೂ ಗೊತ್ತಾಗೋದಿಲ್ಲ. ನಾವೆಲ್ಲ ಇಷ್ಟು ಶಿಕ್ಷಣ ತಜ್ಞರಿದ್ದೇವೆ, ಮಕ್ಕಳಿಗೆ ಮೊದಲಿನವರಿಗಿಂತ ಹೆಚ್ಚು ಪ್ರಬುದ್ಧತೆ ಇದೆ. ಎಷ್ಟು ಕೆಲಸ ಮಾಡ್ತಾರೆ. ನಾನು ನಮ್ಮಲ್ಲಿರುವಂಥ ಕೆಲವು ಮಕ್ಕಳು ಕೆಲಸ ಮಾಡುವುದು ನಮ್ಮ ಈಗಿನ ಟೀಚರ್ಸ್ ಅವರು ಮಾಡಿರಲಿಕ್ಕಿಲ್ಲ, ನಾನು ಮಾಡಿರಲಿಕ್ಕಿಲ್ಲ. ಅಷ್ಟು ದುಡಿತಾರೆ ಇವತ್ತು, ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ದುಡಿಯುತ್ತಾರೆ. ಅದನ್ನು ನನ್ನ ಪ್ರಕಾರ ಈಗಿನ ಮಕ್ಕಳಿಗೆ ಒತ್ತಡ ಜಾಸ್ತಿ, ಈಗಿನ ಮಕ್ಕಳ ಪರಿಸ್ಥಿತಿ ಸ್ವಲ್ಪ ನಮ್ಮ ಕಾಲದವರು ಸುಖಿಗಳು ಅಂತ ಹೇಳ್ತೇನೆ ನಾನು, ಖಂಡಿತ ಹೇಳ್ತೇನೆ. ಈಗ ಹೆಚ್ಚಿನ ಪೇರೆಂಟ್ಸ್ ಹೇಳ್ತಾರೆ ನಮಗೆ ಅದಿರಲಿಲ್ಲ, ನಮಗೆ ಹೊಟ್ಟೆಗಿರಲಿಲ್ಲ, ನಮಗೆ ಆದರೆ ಈ ಒತ್ತಡಗಳು ಇರಲಿಲ್ಲ.
ಮನುಷ್ಯನಿಗೆ ದೊಡ್ಡ ಕಾಯಿಲೆ ಕ್ಯಾನ್ಸರ್ ಗಿನ್ಸರ್ ಯಾವುದಲ್ಲ ಸರ್, ಒತ್ತಡ, ಸ್ಟ್ರೆಸ್. ಇವತ್ತಿನ ಮಕ್ಕಳಲ್ಲಿ ಒತ್ತಡ ಜಾಸ್ತಿ ಇದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಜಕಾರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಆಡಳಿತಕ್ಕೆ ಒಳಪಟ್ಟಿರುವಂತಹ ಜ್ಞಾನ ಪದ್ಮ ಹಾಸ್ಟೆಲ್ನಲ್ಲಿ 23 ಸ್ಟಾಫ್ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದು ಡಿಸಿಪ್ಲಿನ್ಡ್ ವೇ ಅಲ್ಲಿ ಸ್ಟಡಿ ಆರ್ಸ್ ಇಲ್ಲಿ ನಡೀತಾ ಇರ್ತದೆ. ಗರ್ಲ್ಸ್ ಆಗಿರೋದ್ರಿಂದಾಗಿ ವಾರ್ಡನ್ಸ್ ಹಾಗೂ ಕೇರ್ ಟೇಕರ್ಸ್ ಎಲ್ಲರೂ ಅಟ್ಮೋಸ್ಟ್ ಕೇರನ್ನು ತಗೊಳ್ತಾ ಇರ್ತಾರೆ. ಇಲ್ಲಿ ಮಕ್ಕಳ ಹೆಲ್ತ್ ಇಶ್ಯೂಸ್ ಬಂದಾಗ ನಮ್ಮಲ್ಲಿ ಸ್ಟಾಫ್ನರ್ಸ್ ಇದ್ದಾರೆ, ಡಾಕ್ಟರ್ಸ್ ಕೂಡ ಇರ್ತಾರೆ, ಹಾಗೆ ಲೇಡಿ ಡಾಕ್ಟರ್ ಕೂಡ ಇದ್ದಾರೆ. ಮಕ್ಕಳಿಗೆ ಓದುವಂಥ ಸಮಯದಲ್ಲಿ ಮಾನಸಿಕ ಒತ್ತಡಗಳು ಸರ್ವೇ ಸಾಮಾನ್ಯ. ಅದಕ್ಕೋಸ್ಕರ ಅಂತಲೇ ಮಕ್ಕಳ ಕೌನ್ಸಿಲರ್ ಕೂಡ ನಮ್ಮಲ್ಲಿ ಲಭ್ಯ ಇರ್ತಾರೆ. ಈ ಕಾರ್ಯಕ್ರಮ ಬಹಳ ವಿಶೇಷವಾದದ್ದು, ಯಾಕಂತ ಹೇಳಿದರೆ ಜ್ಞಾನಸುಧ ಅಂದ ತಕ್ಷಣ ಎಲ್ಲರ ತಲೆಗೆ ಬರುವಂಥ ಮೊದಲ ಯೋಚನೆ ಇಲ್ಲಿ ಬರೀ ಓದುದಷ್ಟೇ ಅಂತ ಹೇಳಿ. ಆದರೆ ಹಾಗಿಲ್ಲ, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಈ ಓದಿನ ಒತ್ತಡ ಎಷ್ಟಿದೆಯೋ ಅಷ್ಟೇ ಅವರು ಸಾಂಸ್ಕೃತಿಕವಾಗಿ ಮೌಲ್ಯ ಶಿಕ್ಷಣದ ಜೊತೆಗೆ ಬೆಳಿಬೇಕನ್ನುವುದು ನಮ್ಮ ಪರಿಕಲ್ಪನೆ. ನಮ್ಮ ಸಂಸ್ಥೆಯಲ್ಲಿ ಕೇವಲ ಶಿಕ್ಷಣ ಮಾತ್ರವಲ್ಲ, ಒಂದು ವಿದ್ಯಾರ್ಥಿಯ ಸರ್ವತೋಮುಖ ಏಳಿಗೆಗೆ ಏನೆಲ್ಲ ಅವಕಾಶಗಳು ಇದೆಯೋ ಅದೆಲ್ಲವನ್ನು ನಮ್ಮ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನೀಡ್ತಾ ಇದೆ. ಜ್ಞಾನಸುಧಕ್ಕೆ ಬರುವಂತ ಪ್ರತಿ ವಿದ್ಯಾರ್ಥಿ ಮತ್ತೆ ಹೆತ್ತವರಿಗೆ ಇಲ್ಲಿ ಬರುವಂತ ಉದ್ದೇಶ ಎಂಟ್ರೆನ್ಸ್ ಅಕಾಡೆಮಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಜ್ಞಾನಸುಧವನ್ನು ಅರಸಿ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಜ್ಞಾನಸುಧ ಎಂಟ್ರೆನ್ಸ್ ಅಕಾಡೆಮಿಯ ಮೂಲಕ ನಾವು ನೀಟ್ ಮಾತ್ರವಲ್ಲದೆ ಜೆಇ ಮೇನ್ ಇರ್ಬೋದು, KCET ಇರ್ಬೋದು, ಹೀಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕಾಮರ್ಸ್ಗಳ ವಿದ್ಯಾರ್ಥಿಗಳನ್ನು ತಗೊಂಡ್ರೆ CA ಫೌಂಡೇಶನ್ ಅಂತ ತರಬೇತಿಯನ್ನು ಕೂಡ ಜ್ಞಾನಸುಧ ಎಂಟ್ರೆನ್ಸ್ ಅಕಾಡೆಮಿ ಮಾಡ್ತಾ ಬಂದಿದೆ. ನಮ್ಮ ಜ್ಞಾನಸುಧ ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಅನೇಕ ರ್ಯಾಂಕ್ಗಳನ್ನು ಪಡೆದುಕೊಂಡಿರುವಂಥದ್ದು ಬಹಳ ಒಂದು ವಿಶೇಷವಾಗಿರುವಂಥದ್ದು. ಅದರ ಜೊತೆ ನಮ್ಮಲ್ಲಿ ನೀಡುವಂಥ ಕೆಲವು CA ಫೌಂಡೇಶನ್ ಅಂತ ಎಂಟ್ರೆನ್ಸ್ ಟ್ರೈನಿಂಗ್ ಅಲ್ಲಿ ಕೂಡ ಮಕ್ಕಳು ಅತ್ಯುತ್ತಮವಾದ ಒಂದು ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ. ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾಗಿರತಕ್ಕಂತಹ ವಾತಾವರಣವನ್ನು ಶಿಸ್ತುಬದ್ಧವಾದಂತಹ ವೇಳಾಪಟ್ಟಿಯಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಉತ್ತಮ ವಾತಾವರಣವನ್ನು ಕೊಡಲಾಗ್ತಾ ಇದೆ. ಪೋಷಕರ ಸನ್ನಿವೇಶ ಹೇಗಿದೆ ಕಂಪೇರ್ ಟು ಪ್ರೀವಿಯಸ್? ಈಗ ಪೋಷಕರು ಏನು ಗೊತ್ತಾ, ತಪ್ಪೇನಲ್ಲ, ಅವ್ರ ಪೋಷಕರದ್ದೇನಿದೆ, ನಾನು ಕಷ್ಟಪಟ್ಟಿದ್ದೇನೆ, ನನ್ನ ಮಗು ಕಷ್ಟಪಡಬಾರ್ದು, ಇದು ಪ್ರತಿ ಪೋಷಕರ ನಿಜವಾದ ಒಂದು ಪ್ರೀತಿ, ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಾನು ಜೀವನದಲ್ಲಿ ಹಣ ಇರಲಿಲ್ಲ, ನನ್ನ ಜೀವನದಲ್ಲಿ ಹಾಗೆ, ನನ್ನ ಮಗು ಯಾವತ್ತೂ ಕಷ್ಟಪಡಬಾರ್ದು. ಆ ನಿರೀಕ್ಷೆಯಲ್ಲಿ ಅವನನ್ನು MBBS ಮಾಡಿಸಬೇಕು, ಅವನನ್ನು ದೊಡ್ಡ ಇಂಜಿನಿಯರ್ ಮಾಡಬೇಕು ಅನ್ನೋಂಥ ಕನಸು ಹೊತ್ತು ಬರ್ತಾರೆ. ಕೆಲವೊಮ್ಮೆ ಅವರಿಗೆ ಗೊತ್ತಿರುವುದಿಲ್ಲ ಮಗನಿಗೆ ಅಷ್ಟು ಎತ್ತರದಲ್ಲಿ ಮಾಡಲಿಕ್ಕೆ ಆಗುವಂಥ, ಅಂದರೆ ಆ ಹುಡುಗ ದೊಡ್ಡ ಅಂತ ಹೇಳೋದಲ್ಲ ನಾನು, ಅಥವಾ ಹುಡುಗ ಪ್ರಯೋಜನ ಇಲ್ಲ ಅಂತ ಹೇಳೋದಲ್ಲ, ಅದಕ್ಕೆ ಅದು ಮೊದಲಿಂದ ಬರಬೇಕು, ಅದು ತಳಹದಿಯಿಂದ ಬರಬೇಕು. ಈಗ ನಾವು ಫಸ್ಟ್ ಫ್ಲೋರ್ ಕಟ್ಟಬೇಕಾದ್ರೆ ಗ್ರೌಂಡ್ ಫ್ಲೋರ್ ಇರಬೇಕಲ್ಲ ಸರ್, ಗ್ರೌಂಡ್ ಫ್ಲೋರ್ ವೀಕ್ ಆದರೆ ಅದರ ಮೇಲೆ ಫಸ್ಟ್ ಫ್ಲೋರ್ ಕಟ್ಟುವುದು ಗಟ್ಟಿಯಾಗಿ ಆಗೋದಿಲ್ಲ ಅಲ್ವಾ? ಎಷ್ಟು ಕಟ್ಟಿದ್ರು ಅದು ಸಾಧ್ಯತೆ ಇಲ್ಲ, ಅದು ಕೆಳಗಿನ ಫ್ಲೋರ್ ಅನ್ನು ತಡ್ಕೊಳ್ಳಿಕ್ ಆಗೋದಿಲ್ಲ. ಅದಕ್ಕೆ ನನ್ನ ಮಗಳು ಈ ಸಂಸ್ಥೆಯಲ್ಲಿ ಕಲಿತಾ ಇದ್ದಾಳೆ, ಈಗ 10ನೇ ತರಗತಿ. ಅವಳನ್ನು ನಾನು 6ನೇ ತರಗತಿಯಲ್ಲಿ ಇಲ್ಲಿ ಜಾಯಿನ್ ಮಾಡಿದ್ದೆ. ಈ ಸಂಸ್ಥೆ ಬಗ್ಗೆ ಕೇಳಿದ್ದೆ ನಾನು ತುಂಬ, ಯಾಕಂದರೆ ಜ್ಞಾನಸುಧ ಎಜುಕೇಷನ್ಗೆ ತುಂಬ ಒಳ್ಳೆಯದಂತ, ಮಕ್ಕಳು ಹೇಗಿರಬೇಕು, ಪೇರೆಂಟ್ಸ್ ಹೇಗಿರಬೇಕು ಅಂತ ತುಂಬಾ ನಾಲೆಜ್ ಕೊಡ್ತಾರೆ. ಖಾಲಿ ಅದು ಮಾತ್ರ ಅಲ್ಲ, ಸ್ಟಡೀಸ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡೋದಲ್ಲ, ಮಕ್ಕಳ ಮೌಲ್ಯಯುತವಾಗಿ ಜೀವನದಲ್ಲಿ ಹೇಗೆ ಇರಬೇಕು ಅಂತ ಕೂಡ ಇಲ್ಲಿ ಕಲಿಸಿಕೊಡ್ತಾರೆ. ಈ ಪ್ರಶ್ನೆ ನೀವು ಸೂಕ್ತ ಅನಿಸುತ್ತೆ ನನಗೆ. 3-4 ದಶಕಗಳ ಕಾಲ ನಿಮ್ಮ ಈ ಒಂದು ಜರ್ನಿ, ಅಂದರೆ ಶಿಕ್ಷಣ ಕ್ಷೇತ್ರದ ಜರ್ನಿ, ನೀವು ವರ್ಕ್ ಮಾಡಿದ್ದು ಮತ್ತು ನಡೆಸ್ತಾ ಇರೋದೆಲ್ಲ ಸೇರಿ NEP ಮತ್ತು ಇದು ಬಹಳಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ಕಾಲಘಟ್ಟ ಇದು. ನಿಮ್ಮ ಒಪಿನಿಯನ್ ಏನು ಸರ್ NEP ಬಗ್ಗೆ? NEP ಮೇಲೆ NEPಯ ಇದನ್ನು ನಾನು ಪೂರ್ತಿ ಓದಿದ್ದೇನೆ. ಮೊನ್ನೆ ಒಂದು NEP ವರ್ಕ್ಶಾಪ್ ಆಗಿತ್ತು, ಅದರಲ್ಲಿ ನಾನು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಉಡುಪಿಯಲ್ಲಿ ನಾವು ಆರ್ಗನೈಸ್ ಮಾಡಿದ್ದೆ. NEPಯನ್ನು ಇಸ್ ಎ ಪಾಲಿಸಿ, ಅದು ಸಿಲೆಬಸ್ನ ಬಗ್ಗೆ ಹೇಳುವುದಲ್ಲ, ಅದು ಪಾಲಿಸಿ. ಭಾಳ ಅದನ್ನು ನೀವು ಸರಿಯಾಗಿ ಸ್ಥೂಲವಾಗಿ ನೋಡಿದರೆ ರೈಟ್ ಆರ್ ರಾಂಗ್ ಸನ್ನಿವೇಶಕ್ಕೆ ಇವತ್ತಿಗೆ ರೈಟ್ ಅಲ್ಲ, ಇಸ್ ಅ ವೆರಿ ಅಬ್ಸಲ್ಯೂಟ್. ಅದು ಭಾಳ ಚೆನ್ನಾಗಿದೆ. ಅದು ಅದನ್ನು ಎಲ್ಲಿ ಸಮಸ್ಯೆ ಆಗುತ್ತೆ ಹೇಳ್ತೇನೆ ನಾನು ನಿಮಗೆ. NEPಯಲ್ಲಿರುವ ಅಂಶಗಳು ಅದು 100ಕ್ಕೆ 100 ಚಂದ ಉಂಟು. ಅನುಷ್ಠಾನದ ಮಟ್ಟಕ್ಕೆ ಬರುವಾಗ ಅದರ ಮೂಲ ಆಶಯ ಅನುಷ್ಠಾನ ಆಗದೇ ಇದ್ದರೆ ಮಾತ್ರ ಪ್ರಾಬ್ಲಮ್ ಇರುತ್ತೆ. ಈಗ ಪಾಲಿಸಿಯಲ್ಲಿ ಎಲ್ಲಿಯೂ ನೀವು ನೋಡಿ, ಪಾಲಿಸಿಯಲ್ಲಿ ಸಮಸ್ಯೆ ಇರುವುದಲ್ಲ, ಅದು ಅನುಷ್ಠಾನದ ಹಂತಕ್ಕೆ ಬರುವಾಗ ಸಮಸ್ಯೆ ಇದೆ. ಈಗ ಅಲ್ಲಿ ಕೊಟ್ಟಂಥ ಎಲ್ಲ ಅಂಶಗಳನ್ನು ನೋಡಿದರೆ ನಾವೀಗ ಇಲ್ಲೊಂದು ನೀವು ನೋಡಿದ್ರೆ ಇಲ್ಲೊಂದು ಭಾಳ ಒಳ್ಳೆಯ ನಾವು ಕಿಚನ್ ಮಾಡಿದ್ದೇವೆ, ನೋಡಿದ್ದೀನಿ, ಭಾಳ ಖರ್ಚು ಮಾಡಿದ್ದೇವೆ. ಅಡುಗೆಯವರು ಅವರೇ ಆದರೆ ಅಡುಗೆಯವರನ್ನು ಟ್ರೈನ್ ಮಾಡಬೇಡ್ವಾ? ಈಗ ಎಲ್ಲ ಮಾಡಿದ ಮೇಲೆ ಅಡುಗೆಯವರು ಟ್ರೈನ್ ಆಗಬೇಕು ಆ ಸಿಸ್ಟಮ್ಗೆ ಅದು ಹೇಗೆ ಅಂತ ಆ ಸಮಸ್ಯೆಗಳಿವೆ.
ಎನ್ ಇ ಪಿಯನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ, ಬಟ್ ಇಂಟ್ರೊಡ್ಯೂಸ್ ಮಾಡಿದರೆ ಅದರ ಆಶಯ ತುಂಬ ಚೆನ್ನಾಗಿದೆ ಸರ್. ಅದು ಇದನ್ನು ಅಡ್ರೆಸ್ ಮಾಡ್ತದೆ, ಯಾವುದನ್ನು ನಾನು ಈಗ ಹೇಳಿದೆ ನೋಡಿ, ಸ್ವಲ್ಪ ಸ್ಟ್ರೆಸ್ಸನ್ನು ಅಡ್ರೆಸ್ ಮಾಡ್ತದೆ. ಮತ್ತು ಒಳಗಿನ ಎಲ್ಲಿವರೆಗೆ ಅಂತ ಹೇಳಿದರೆ, ನಿಮ್ಮ ಫ್ರೆಂಡ್ಸೇ ವ್ಯಾಲ್ಯೂಯೇಷನ್ ಮಾಡುವ ಸಿಸ್ಟಮ್ ಉಂಟು ಅದರಲ್ಲಿ, ಕ್ಲಾಸ್ಮೇಟ್ಸ್, ಆಗ ಸಂಬಂಧಗಳು ಒಳ್ಳೆದಿರ್ತವೆ. ಈಗ ನಾವು ಒಂದೇ ಕ್ಲಾಸ್ನಲ್ಲಿ ಇದ್ದೇವೆ, ನಂದು ನಿಮ್ದು ವೈಷಮ್ಯ ಇರುವುದಿಲ್ಲ, ಯಾಕಂದರೆ ನಾನು ನಿಮಗೆ ಮಾರ್ಕ್ ಕೊಡಬೇಕು, ನೀವು ನನ್ನ ಕೊಡಬೇಕು, ಸಾಮರಸ್ಯ ಇರ್ತದೆ. ನನಗೆ ಇದು ಈ ಸ್ಕೂಲಲ್ಲಿ ಅವರು ಕಲಿಸುವ ರೀತಿ, ಅವರು ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಸುವ ರೀತಿ, ಇವಾಗ ಒಂದು ವಿಷಯವನ್ನು ಮಕ್ಕಳಿಗೆ ಹೇಗೆ ಅರ್ಥ ಮಾಡಿಸಬೇಕಂತ ಇಲ್ಲಿಯ ಶಿಕ್ಷಕರಿಗೆ ತುಂಬ ಒಳ್ಳೆಯದಾಗಿ ಗೊತ್ತುಂಟು. ನನ್ನ ಅನಿಸಿಕೆಯ ಪ್ರಕಾರ ಕಾರ್ಕಳದಲ್ಲಿ ಅತ್ಯಂತ ಉತ್ತಮವಾದ ಶಿಕ್ಷಣ ಸಂಸ್ಥೆ ಆಗಿದೆ. ಐ ಸಜೆಸ್ಟ್ ದಟ್ ದೇ ಶುಡ್ ಜಾಯಿನ್ ದಿಸ್ ಇನ್ಸ್ಟಿಟ್ಯೂಷನ್ ಬಿಕಾಸ್ ಇಟ್ ವಿಲ್ ಗಿವ್ ಯು ವೆರಿ ಗುಡ್ ಡೆವಲಪ್ಮೆಂಟ್ ಇನ್ ಯುವರ್ ಸ್ಟಡೀಸ್ ಆ್ಯಂಡ್ ಈವನ್ ಇನ್ ಯುವರ್ ಫ್ಯೂಚರ್. ಇಟ್ ವಿಲ್ ಗಿವ್ ಯು ಅ ಬ್ರೈಟ್ ಫ್ಯೂಚರ್. ಜ್ಞಾನಸುಧ ಸ್ಕೂಲ್, ನೀವು ಸ್ಕೂಲನ್ನು ಚೂಸ್ ಮಾಡುವಾಗ ಇದೊಂದು ಬೆಸ್ಟ್ ಸ್ಕೂಲ್ ಆಗಿದೆ. ನಮಗೆ ಇಲ್ಲಿ ಎಜುಕೇಷನ್, ಸ್ಪೋರ್ಟ್ಸ್, ಸೈನ್ಸ್, ಕಲ್ಚರ್ ಎಲ್ಲ ಫೀಲ್ಡ್ಗಳಲ್ಲಿ ಸಹ ನಮ್ಮನ್ನು ಎನ್ಕರೇಜ್ ಮಾಡ್ತಾರೆ, ಒಳ್ಳೆ ಮಾರ್ಗದರ್ಶನ ಕೊಟ್ಟು ಅದರಲ್ಲಿ ಅಚೀವ್ಮೆಂಟ್ಸ್ ಎಲ್ಲ ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾರೆ. ದ ವ್ಯಾಲ್ಯೂಸ್ ದಿ ಟೀಚರ್ಸ್ ಇನ್ ಆರ್ ಲೋಗೋ, ಇಟ್ ಇಸ್ ರಿಟನ್ ನಾಲೆಜ್, ರಿಸರ್ಚ್, ವ್ಯಾಲ್ಯೂಸ್. ಇಟ್ ಟೀಚರ್ಸ್ ಆಲ್ ಆಫ್ ದೀಸ್ ಥಿಂಗ್ಸ್. ಸೊ ಐ ಫೀಲ್ ಸ್ಪೆಷಲಿ ಫೀಲ್ ದಟ್ ದಿ ಸ್ಕೂಲ್ ಶುಡ್ ಬಿ ಅಪ್ರೋಚ್ ಬೈ ಮೋಸ್ಟ್ ಆಫ್ ದ ಸ್ಟೂಡೆಂಟ್. ಜ್ಞಾನಸುಧ ಒಂದು ಅತ್ಯುತ್ತಮ ಶಾಲೆಯಾಗಿದೆ. ಇಲ್ಲಿ ಶಿಕ್ಷಣವಲ್ಲದೆ ಜ್ಞಾನ, ಸಂಸ್ಕಾರ, ಮೌಲ್ಯ ಇದರ ಬಗ್ಗೆ ಹೇಳಿಕೊಡ್ತಾ ಇದ್ದಾರೆ. ಮತ್ತೊಂದು ಇಲ್ಲಿ ಮತ್ತೊಂದು ಫೌಂಡೇಶನ್ ಕೋರ್ಸ್ ಅಂತ ಒಂದು ಹೇಳಿದ್ದಾರೆ. ಇದರಿಂದ ನಮಗೆ 8th, 9th, 10th ಅವರಿಗೆ ತುಂಬ ಉಪಯೋಗವಾಗ್ತಾ ಇದೆ. ಈ ಶಾಲೆ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಪಿ ಟಿ ಪಿರಿಯಡ್ ಎಲ್ಲ ಇರುವಾಗ ನಮ್ಮ ಬಯಸಿದ ಆಟವನ್ನು ಆಡಲಿಕ್ಕೆ ಬಿಡ್ತಾರೆ. ಮತ್ತು ಎಲ್ಲ ಪಿ ಟಿ ಟೀಚರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅವರಿಂದಾಗಿ ನಾನು ರಾಷ್ಟ್ರೀಯ ಮಟ್ಟಕ್ಕೆ ಹೋಗಲು ಸಾಧ್ಯವಾಯಿತು. ನಮ್ಮ ಶಾಲೆಯಲ್ಲಿ ಕೇವಲ ಓದುವುದು ಮಾತ್ರ ಮುಖ್ಯವಲ್ಲ, ಅದರ ಜೊತೆಗೆ ಇತರ ಚಟುವಟಿಕೆ, ಕಲ್ಚರಲ್ ಆಕ್ಟಿವಿಟೀಸ್, ಡ್ಯಾನ್ಸ್ ಆ ಥರ ಎಲ್ಲ ಹೇಳಿಕೊಡ್ತಾರೆ. ಅಂತಿಮವಾಗಿ ನೀವು ಸಂಸ್ಥೆ ಬಗ್ಗೆ ಆಕೆ ವಿದ್ಯಾರ್ಥಿಗಳಿಗೆ ಸಂದೇಶ ಕೊಡೋದಾದ್ರೆ ಏನು ಸಂದೇಶ ಕೊಡ್ತೀರಿ? ಏನಿಲ್ಲ, ಎಲ್ಲರೂ ಶಿಕ್ಷಣದಲ್ಲಿ ಮೇಲೆ ಮೇಲೆ ಹೋಗಬೇಕು. ಶಿಕ್ಷಣದಲ್ಲಿ ಮೇಲೆ ಮೇಲೆ ಹೋಗುವಾಗ ಹೆಚ್ಚಿನವರಲ್ಲಿ ಇರುವುದು ಏನು ಅಂತ ನಾನು ಗಮನಿಸಿದ್ದೇನೆ, ಪ್ಯಾಕೇಜ್, ಸಂಬಳ, ಬದುಕನ್ನು ಕಟ್ಟಿಕೊಳ್ಳೋದು ಬರೀ ಸಂಬಳದಿಂದ ಅಂತ. ಅದಕ್ಕಿಂತ ಸ್ವಲ್ಪ ಮೀರಿ ನಿಲ್ಲಬೇಕೆಲ್ಲ ವಿದ್ಯಾರ್ಥಿಗಳು ಅಂತ. ಯಾವಾಗ ಅವರು, ಈಗ ನಾನು, ನನ್ನ ಸಂಬಳ ಆದರೆ ನನಗೆ ಗೌರ್ಮೆಂಟ್ ಜಾಬ್ ಇತ್ತು, ಏಡೆಡ್ ಇನ್ಸ್ಟಿಟ್ಯೂಷನ್ನಲ್ಲಿ ನಾನಿದ್ದೆ. ನಾನು ಅದನ್ನು ಬಿಟ್ಟು ಬರುವಾಗ ಎಷ್ಟೋ ಮಂದಿ ಹೇಳಿದರು ಸೆಕ್ಯೂರ್ಡ್ ಜಾಬ್ ಯಾಕೆ ಬಿಡ್ತೀರಪ್ಪ. ನಾನಾಗ ಕೇಳಿದೆ, ಈಗ ಬಿಲ್ಡಿಂಗ್ನಲ್ಲಿ ಒಬ್ಬ ಪೇಂಟ್ ಕೊಡ್ತಾ ಇದ್ದ ಅಲ್ಲೇ, ಅವನಿಗೇನು ಸೆಕ್ಯೂರಿಟಿ ಇದೆ? ಸೆಕ್ಯೂರಿಟಿ ಅನ್ನೋದು ನಾವು ಒಳ್ಳೆಯದಿದ್ದರೆ ಇಲ್ಲಿಯೂ ಇರ್ತದೆ. ಅದರಿಂದ ಮಕ್ಕಳು ಸ್ವಲ್ಪ ಮೀರಿ ನಿಲ್ಲಬೇಕು ಅಂತ. ಅವರ ಕುಟುಂಬ, ನನ್ನ ಕಾರು, ನನ್ನ ಮನೆ, ನನಗೆ ಇಷ್ಟ ಆದರೆ ಸಾಕು, ನನಗೆ ಇಷ್ಟು ಪ್ಯಾಕೇಜ್ ಸಿಕ್ಕಿದರೆ ಸಾಕು ಅನ್ನೋದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ, ಇಷ್ಟು ದೊಡ್ಡ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ, ನಾನೊಂದು 100 ಮಂದಿಗಾದರೂ ಉದ್ಯೋಗ ಕೊಡುವಂಥ ಆಲೋಚನೆ ಮಾಡಬೇಕು, ನಾನೊಂದು 4 ಮಂದಿಯ ಬದುಕಿಗೆ ಹೆಲ್ಪ್ ಮಾಡಬೇಕು. ಇದು ಫಿಲಾಸಫಿ ಮಾತಾಡೋದಲ್ಲ, ನಾನು ಇಲ್ಲಿ ನಾವು ಮಾಡಿದ್ದೇವೆ, ಆದ್ದರಿಂದ ಅದನ್ನು ನಾನು ಬೇರೆಯವರಿಗೆ ಹೇಳ್ಬೋದು, ನನಗೆ ಆ ಮೋರಲ್ ರೈಟ್ ಇದೆ, ನೈತಿಕತೆ ಇದೆ ನನಗೆ ಅದನ್ನು ಹೇಳುವುದಕ್ಕೆ. ಅದರಿಂದ ನಾನು ಮಕ್ಕಳಿಗೆ ಕೊಡುವ ಸಂದೇಶ ಇಷ್ಟೇ, ಒತ್ತಡದಲ್ಲಿ ಇರಬೇಡಿ, ಪಪ್ಪ ಅಮ್ಮನ ಆಶಯವನ್ನು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಪ್ರಯಾರಿಟಿ ಎಜುಕೇಷನ್ ಇರಲಿ, ಅದು ಆದ ಮೇಲೆ ನೀವು ಏನು ಬೇಕೋ ಅದನ್ನೆಲ್ಲ ಮಾಡಿ. ಲೈಫಿನಲ್ಲಿ ಆದ್ಯತೆ ಅಂತ ಇದೆ, ಅದು ಮೊದಲು ಶಿಕ್ಷಣ ನಿಮ್ಮ ಕಾಲಿನ ಮೇಲೆ ನೀವು ನಿಲ್ಲಿ. ಆಮೇಲೆ ಯಾರ ಮೇಲೆಯೂ ಬೇಸರ ಇಟ್ಕೊಳ್ಬೇಡಿ, ಯಾರನ್ನು ಅಂದರೆ ಲೋಕದ ಡೊಂಕ ನೀವೇಕೆ ಎದ್ದಿದ್ದೀರಿ, ನಿಮ್ಮ ತನ್ವ ಸಂತೈಸಿಕೊಳ್ಳಿ ಅಂತ. ಬೇರೆಯವ್ರ ಹತ್ರ ತಪ್ಪು ಹುಡುಕೋದೇ ನಿಮ್ಮ ಕಾಯಕ ಆದರೆ ನೀವು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಬೆಟರ್ ಹೇಳೋದಾದರೆ, ಸಬ್ಕಾ ಸುನೋ ದಿಲ್ ಕಾ ಕರು, ಸಬ್ಕಾ ಕೇಳಿಸ್ಕೋ ಸುನೋ, ನಿನ್ನ ಹೃದಯ ಏನು ಹೇಳ್ತದೆ ಅದನ್ನು ಮಾಡು. ಹೃದಯದಲ್ಲಿ ಈ ತುಡಿತ ಇರಬೇಕು, ನನ್ನ ದೇಶ, ನನ್ನ ತಾಯಿ ತಂದೆ, ಅದು ಇರಬೇಕು. ಮಾಲ್ದೀವ್ಸ್ ಇದ್ದು ಕೇಳಿದ್ರಲ್ವಾ, ಇತ್ತು ಏನೊಂದು ಸ್ಟೆಪ್ ತೆಕ್ಕೊಳ್ತಾರೆ ಎಲ್ಲರೂ ಹೇಗೆ ಮಾತಾಡ್ತಾರೆ, ಹಾಗೆ ಚಿಂತನೆ ಏನಾಯಿತು, ಯಾರದೋ ಒಬ್ಬರದ್ದು ಟೀಕೆ ನಮ್ಮ ದೇಶ ಉದ್ಧಾರ ಆಗುವ ಹಾಗೆ ಆಯಿತು. ಅದರಿಂದ ಟೀಕೆಗಳು ಕೂಡ ಬೇಕು, ಕುವೆಂಪು ಹೇಳಿದ ಹಾಗೆ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಹೇಳಿದ್ದಾರೆ ಅವರು. ಅದರಿಂದ ನಮಗೂ ಟೀಕೆ ಟಿಪ್ಪಣಿಗಳು ಇರ್ತವೆ ಕಾಲೇಜುಗಳಿಗೆ, ಎಲ್ಲ ವ್ಯಾಪಾರೀಕರಣ ಅಂತ ಹೇಳ್ತಾರೆ. ನಾನೆಂತ ಹೇಳೋದು, ಎಜುಕೇಷನ್ ಬಿಸ್ನೆಸ್ ಒಂದು ಹಂತಕ್ಕೆ ಇರಲಿ, ಹೇಗಿರಲಿ ಅಂತ ಹೇಳಿದರೆ, ಆ ಹಣವನ್ನು ಅಲ್ಲಿಗೆ ಹಾಕಿ ಅದನ್ನು ಇಂಪ್ರೂವ್ ಮಾಡ್ತಾ ಹೋದರೆ, ಆ ಹಣವನ್ನು ತಗೊಂಡೋಗಿ ಪರ್ಸನಲ್ ಎಸೆಟ್ ಮಾಡಿದರೆ ನಂದು ಸೀರಿಯಸ್ ಒಬ್ಜೆಕ್ಷನ್ ಇದೆ ಅದಕ್ಕೆ. ಅದನ್ನು ಅದಕ್ಕೆ ಹಾಕಿ ಬೆಳೆಸಲಿ, ಈಗ ಮಣಿಪಾಲದ ಸಂಸ್ಥೆ ಅದನ್ನು ಅದಕ್ಕೆ ಹಾಕಿ ಬೆಳೆಸ್ತಾ ಇದ್ದಾರೆ. ಒಂದು ದೊಡ್ಡ ಮೆಷಿನ್ ತರ್ತಾರೆ, ಇನ್ನೊಂದು ತರ್ತಾರೆ, ಮತ್ತೊಂದು ತರ್ತಾರೆ, ಒಂದು ಸೆಕ್ಟರ್ಗೆ ಫ್ರೀ ಕೊಡ್ತಾರೆ, ಒಂದು ಬಡ ಸೆಕ್ಟರಿಗೆ ಭಾಳ ಕಡಿಮೆಯಲ್ಲಿ ಟ್ರೀಟ್ ಮಾಡ್ತಾರೆ, ಇದ್ದವ್ರ ಹತ್ರ ತೆಕ್ಕೊಳ್ತಾರೆ, ಎಲ್ಲ ಒಂದು ಕಡೆ ಮಾಡ್ತಾ ಇದ್ದಾರೆ. ಆ ಹಣವನ್ನು ಅಲ್ಲಿಗೆ ಉಪಯೋಗ ಮಾಡೋದಿದ್ದರೆ ಅದು ವ್ಯಾಪಾರೀಕರಣ ಅಂತ ನನಗೆ ಅನ್ನಿಸೋದಿಲ್ಲ. ನನಗೆ ತಂದೆ ತಾಯಿ ಹೆಸರಿನಲ್ಲಿ ಟ್ರಸ್ಟ್ ಮಾಡಿದ್ದೇನೆ, ಇಲ್ಲಿ ಬರುವ ಇನ್ಕಮನ್ನು ನಾನು ಇಲ್ಲಿಗೆ ಹಾಕಿದರೆ
ಇಲ್ಲಿ ಸ್ಕಾಲರ್ಶಿಪ್ಗೆ ಅಥವಾ ನಮ್ಮ ಸ್ಟಾಫು, ನನ್ನ ಸ್ಟಾಫಿಗೆ ಇಲ್ಲಿ ನಿಮ್ಮ ಪ್ರೊವಿಡೆಂಟ್ ಫಂಡ್, ಇ ಎಸ್ ಐ ಮತ್ತು ಗ್ರ್ಯಾಚುಯಿಟಿ, ಇದನ್ನು ಹೊರತುಪಡಿಸಿ ನಾವು 6 ವರ್ಷ ಸರ್ವಿಸ್ ಮಾಡಿದವರಿಗೆ ಪೆನ್ಷನ್ ಸ್ಕೀಮ್ ಅಂತ ತಂದಿದ್ದೆ. ಓ ಹೌದೌದು, ಗೌರ್ಮೆಂಟ್ ಏನು ಇನ್ಸಿಸ್ಟ್ ಮಾಡಲಿಲ್ಲ ನಮಗೆ. ವರ್ಷಕ್ಕೆ 100,000 ಕಟ್ತೇವೆ ನಾವು. ಅವರು 60 ವರ್ಷ ಆದಮೇಲೆ ಜ್ಞಾನಸ್ಥದ ಹೆಸರು ಹೇಳಿಕೊಂಡು ಒಂದು ಸ್ವಲ್ಪ ಇನ್ಕಮ್ 90 ವರ್ಷ ತನಕ ಬರುತ್ತೆ. ಸರ್ಕಾರಿ ನೌಕರರು ಪೆನ್ಷನ್ ವಿಚಾರದಲ್ಲಿ ಸಂಘರ್ಷದಲ್ಲಿ ಅವರು ಓ ಪಿ ಎಸ್ ನ ಬಗ್ಗೆ ಮಾತಾಡುತ್ತಾರೆ. ನಾವು ಇಲ್ಲಿ ನಾವೇ ಪ್ರಾರಂಭ ಮಾಡಿದ್ದೇವೆ ಅದನ್ನು. ನನಗೆ ಅದರ ಬಗ್ಗೆ ಚಿಂತನೆ ಇದೆ. ನಾವು ಮನೆಯಲ್ಲಿ ಕುತ್ಕೊಂಡ್ರು 9 ತಿಂಗಳು ನಾವು ಆಗಲೇ ಹೋಗಿ ಸಾಲ ಮಾಡಿಕೊಂಡು, ಎಚ್ ಡಿ ಎಫ್ ಸಿ ಹೇಳಿದ್ರಲ್ಲ ನೀವು, 6 ಕೋಟಿ ಮಾಡಿದ್ದೆ ನಾನು. ಕೊಡ್ಲಿಕ್ಕೆ ಹೌದು ಸರ್, ನಂದೇನಿತ್ತು ಚಿಂತನೆ ಸ್ಯಾಲ್ರಿ ಕೊಡ್ಲಿಕ್ಕೆ. ಹೌದೌದು, ಕೊರೋನಾ ಹೋದ್ರೆ ಎಲ್ಲರೂ ಹೋಗ್ತೇವಲ್ವಾ, ನಂದು ಲೋನು ಹೋಗ್ತದೆ ಅಲ್ವಾ, ನಂದು ಹಾಗಿತ್ತು ಚಿಂತನೆ ಎಲ್ಲರಿಗೆ. ಇಲ್ಲಿ ಇಲ್ಲಿದ್ದಾರೆ ನೋಡಿ ಪ್ರೊಫೆಸರ್ಸ್ ನೋಡಿ, ಅವ್ರು ಇದಾರಲ್ಲ, ನಮ್ಮ ಸಿಇಒ ಇದ್ದಾರಲ್ಲ, ಅವ್ರತ್ತ ಕೇಳಿ ಕೊಟ್ಟಿದಾರ ಅಂತ ಕೇಳಿ, ನಾವೆಲ್ಲ ಕೊಟ್ಟಿದ್ವಿ. ಆದರೆ ನಮ್ಮ ಹೆತ್ತವರು ಅದನ್ನು ಗಮನಿಸಿ ಎಲ್ಲರೂ ಫೀಸ್ ಕಟ್ಟಿದ್ರು. ಕರ್ನಾಟಕದಲ್ಲಿ ಎಲ್ಲೂ ಕಟ್ಟಿರಲಿಕ್ಕಿಲ್ಲ. ನಮ್ಮ ಹೆತ್ತವರು ಅಲ್ವಾ ಸರ್, 100% ಫೀಸ್ ಪೇ ಮಾಡಿದ್ದಾರೆ ನಮ್ಮಲ್ಲಿ. ಐ ಹ್ಯಾಡ್ ಅನ್ ಏಮ್ ಟು ಲೈಕ್ ಬಿಕಮ್ ಅನ್ ಇಂಜಿನಿಯರ್ ವಿತ್ ರಿಯಲಿ ಗುಡ್ ಮಾರ್ಕ್ಸ್, ಆ್ಯಂಡ್ ದೆನ್ ಐ ಗಾಟ್ ಟು ನೋ ಅಬೌಟ್ ದಿಸ್ ಸ್ಕೂಲ್ ಆ್ಯಂಡ್ ಐ ಜಾಯಿನ್ಡ್ ಹಿಯರ್. ಆ್ಯಂಡ್ ದ ಟೀಚರ್ಸ್ ಟೀಚ್ ವೆರಿ ಗುಡ್, ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ದಟ್ ಐ ಆಮ್ ದೇರ್ ಇನ್ ದ ಜೆಇ ನೀಟ್ ಕೋಚಿಂಗ್ ದಟ್ ದೇ ಆರ್ ಟೀಚಿಂಗ್. ದ ಲೆಕ್ಚರರ್ಸ್ ಆರ್ ರಿಯಲಿ ಗುಡ್ ಆ್ಯಂಡ್ ದೇ ಟೀಚರ್ಸ್ ದ ಬೇಸಿಕ್ಸ್ ಆಫ್ ದ ಜೆಇ ನೀಟ್. ಐ ಆಮ್ ರಿಯಲಿ ಕಾನ್ಫಿಡೆಂಟ್ ಅಬೌಟ್ ದ ಫ್ಯೂಚರ್ ಆಫ್ ಮೈ ಸೆಲ್ಫ್. ಐ ಕುಡ್ ಜಾಯಿನ್ ದ ಪಿ ಯು ಸಿ ಹಿಯರ್ ಆ್ಯಂಡ್ ಡೂ ದ ಜೆಇ ಆ್ಯಂಡ್ ಗೋ ಟು ಅ ರಿಯಲಿ ಗುಡ್ ಕಾಲೇಜ್. ನಮ್ಮ ಕ್ಲಾಸಲ್ಲಿ ಟೋಟಲಿ 60 ಜನ ಇದ್ದಾರೆ. ಸೊ ಎಲ್ಲರೂ ಚಂದ ಮಾಡಿ ಇಲ್ಲಿ ಕಲಿತಾರೆ. ಇಲ್ಲಿ ಟೀಚರ್ಸ್ ತುಂಬ ಚಂದ ಮಾಡಿ ನಮಗೆ ಕಲಿಸ್ತಾರೆ. ನೀವು 12-13 ವರ್ಷದ ಹಿಂದೆ ಈ ಜಾಗಕ್ಕೆ ಬಂದು ನಿಂತಾಗ ಹೇಗಿತ್ತು, ಇವತ್ತಿಗೆ ಏನು ಅನ್ಸುತ್ತೆ ನಿಮಗೆ? ಇವತ್ತಿಗೆ ನನಗೆ ಎಲ್ಲರೂ ಹೇಳ್ತಾರೆ ಭಾಳ ದೊಡ್ಡ ಸಾಮ್ರಾಜ್ಯ ನೋಡಿದರೆ ಖುಷಿಯಾಗುತ್ತೆ ಅಂತ. ನನಗೆ ಇದು ಯಾವುದು ನಾನು ಮಾಡಿದ್ದು ಅಂತ ಅನ್ನಿಸೋದಿಲ್ಲ. ಏನೋ ಒಂದು ಸೃಷ್ಟಿಯಲ್ಲಿ ನಡಿಬೇಕಿತ್ತು ಅಂತ ಅನ್ನಿಸ್ತದೆ. ನನಗೆ ಯಾವತ್ತೂ ಇದನ್ನು ನಾನು ಮಾಡಿದ್ದೇನೆ ಅನ್ನುವಂಥ ಅಹಂಭಾವ ಇಲ್ಲ ಸರ್. ಭಾಳ ಪ್ರಾಂಜಲ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ, ಇದು ಎಲ್ಲರ ಶ್ರಮದಿಂದ ಆಗಿದೆ. ಹೇಳುವಾಗ ಡಾಕ್ಟರ್ ಸುಧಾಕರ್ ಶೆಟ್ಟಿ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅಂತ ಹೇಳ್ಬೋದು, ಬಟ್ ಪ್ರತಿಯೊಬ್ಬರದ್ದು ಅಂದರೆ ನಮ್ಮ ಕಾಲೇಜಿನ ಟಾಯ್ಲೆಟ್ ಕ್ಲೀನ್ ಮಾಡುವವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಇದೊಂದು ಇಷ್ಟು ಸುಂದರವಾಗಿ ಬರಬೇಕಾದ್ರೆ ಅವರನ್ನು ನಾವು ನೆನಪಿಸ್ಕೊಳ್ಬೇಕು. ಇದು ಹೇಳಿಕೆಗೋಸ್ಕರ ಹೇಳ್ತಾ ಇಲ್ಲ, ನನ್ನ ಹೃದಯದ ಒಳಗಿಂದ ಆ ಭಾವನೆ. ನಾನೇನು ಪ್ರಿಪೇರ್ ಮಾಡಿ ಅದನ್ನು ಹೇಳ್ತಾ ಇಲ್ಲ. ಮತ್ತು ನನಗೆ ಈ ನೀವು ಇಂಟರ್ವ್ಯೂ ಏನು ತಗೊಂಡಿದ್ದೀರಿ, ಇದು ಸಮಾಜಕ್ಕೆ ಅನುಕೂಲ ಆಗುವ ಹಾಗೆ ನೀವು ಪ್ರಸಾರ ಮಾಡಿ. ನಮ್ಮ ಸಂಸ್ಥೆಯ ಅಡ್ವರ್ಟೈಸ್ಮೆಂಟಿಗೆ ಖಂಡಿತ ಮಾಡಬೇಕಂತ ನಾವು ನಿರೀಕ್ಷೆ ಮಾಡೋದಿಲ್ಲ. ಜನರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ನಮ್ಮ ನಿರೀಕ್ಷೆ ಏನಂತೇಳಿದರೆ, ನಾನು ಆಗ ಹೇಳಿದ ಹಾಗೆ, ಪ್ರತಿಯೊಂದು ಮಗು ಈ ದೇಶದ ಆಸ್ತಿ ಆಗಬೇಕು. ಪ್ರತಿಯೊಂದು ಮಗು ಆ ಒತ್ತಡವನ್ನು ಬಿಟ್ಟು ಹೊರಗೆ ಬಂದು ತಂದೆ ತಾಯಿಯನ್ನು ಗೌರವಿಸಿ, ಈ ಸಮಾಜವನ್ನು ಗೌರವಿಸಿ, ತನ್ನ ಧರ್ಮವನ್ನು ಗೌರವಿಸಿ, ಇನ್ನೊಬ್ಬರ ಧರ್ಮಕ್ಕೆ ಗೌರವ ಕೊಟ್ಟು ತನ್ನ ಧರ್ಮವನ್ನು ಪೋಷಿಸಿಕೊಂಡು, ಅದನ್ನು ಹೇಳ್ತೇನೆ ನಾನು. ಧರ್ಮ ಅಂದರೆ ಏನು ಸರ್? ಧರ್ಮ ಅಂದರೆ ಇನ್ನೊಬ್ಬರಿಗೆ ನನ್ನ ಸಣ್ಣ ಒಂದೇ ಲೈನ್ನಲ್ಲಿ ಹೇಳಿ, ಲೋಕ ಸಮಸ್ತೋ ಸುಖಿನೋ ಭವಂತು. ಧರ್ಮವಾಗಿ ಬದುಕೋದು, ಲೋಕ ಸಮಸ್ತೋ ಸುಖಿನೋ ಭವಂತು. ನನ್ನವ ಮಾತ್ರ ಅಲ್ಲ, ಈಗ ನಾನು ಹಿಂದೂ ಇದ್ದೀನಿ, ಹಿಂದೂಗಳು ಮಾತ್ರ ಸುಖದಲ್ಲಿರಬೇಕು ಅಂತ ನಾನು ಹೇಳಲಿಲ್ಲ. ಸರ್ವೇ ಜನ ಸುಖಿನೋ ಭವಂತಿಗಿಂತಲೂ ಮೀರಿ ಹೇಳ್ತಾ ಇದ್ದೀನಿ ನಾನು. ಸರ್ವೇ ಜನ ಅಂದರೆ ಬರೀ ಮನುಷ್ಯರಿಗೆ ಮಾತ್ರ ಅಂತ ಇರ್ಬೋದು, ಲೋಕ ಸಮಸ್ತೋ ಅಂದರೆ ಪ್ರಾಣಿ ಬಂತು. ಎಸ್ ಸರ್, ವಂಡರ್ಫುಲ್. ವೀಕ್ಷಕರೇ, ಅಜಿಕಾರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಈ ಒಂದು ಸಾರ್ಥಕ ಭಾವನೆ ಇದೆಯಲ್ಲ ಜ್ಞಾನಸುಧ, ಇದರಲ್ಲಿ ಭಾಳ ಖುಷಿಯಾಗುವಂಥ ವಿಚಾರ ಅಂತಂದರೆ, ಯಾವುದೇ ವಿಷಯ ಆಗಲಿ ಅದಕ್ಕೊಂದು ಮೌಲ್ಯ, ಆ ಸಂಕಲ್ಪ, ಆ ಸಂಸ್ಕಾರ ಎಲ್ಲವೂ ಒಳಗೊಂಡಂತಹ ಇದು ನನಗೆ ಭಾಳ ಖುಷಿಯಾದಂಥ ಸಂದರ್ಶನ ಡಾಕ್ಟರ್ ಸುಧಾಕರ್ ಶೆಟ್ಟಿ ಸರ್. ಅಧ್ಯಕ್ಷ ನಮಗೆ ಭಾಳ ಖುಷಿ. ಅಲ್ಲಿ ಮತ್ತೊಮ್ಮೆ ನಾನು ನಿಮಗೆ ನಿಮ್ಮ ಏನು ಕರ್ನಾಟಕ ಟಿವಿಗೆ ಥ್ಯಾಂಕ್ಸ್ ಹೇಳ್ತೇನೆ. ನೀವು ಬೆಳೀರಿ. ನನಗೆ ಪತ್ರಕರ್ತರ ಬಗ್ಗೆ ಎಲ್ಲರ ಬಗ್ಗೆ ಭಾಳ ಇದಿದೆ, ಪ್ರೀತಿ ಇದೆ. ಒಂದೇ ಒಂದು ಆಶೆ ಇದೆ. ಏನು ಆಶೆ ಇದೆ ಅಂತ ಹೇಳಿದ್ರೆ, ಇದೊಂದು ಸಂವಿಧಾನದ 4ನೇ ಅಂಗ. ಸಮಾಜದ ಓರೆಕೊರೆಗಳನ್ನು ತಿದ್ದಬೇಕಾದವ್ರು ನೀವು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದವ್ರು ನೀವು. ಆದ್ದರಿಂದ ನಮ್ಮ ಈ ಸಂಸ್ಥೆಯ ಸಂದರ್ಶನ ಏನಿದೆ ಅದನ್ನು ನೀವು ಎಲ್ಲ ಕಡೆಯ ಮಕ್ಕಳ ಉದ್ಧಾರಕ್ಕೆ ಅಂತ ಪ್ರಸಾರ ಮಾಡಿ. ಅದು ಬಿಟ್ಟು ನಮ್ಮ ಅಡ್ಮಿಷನ್ಗೆ ಅಂತ ನೀವು ಪ್ರಸಾರ ಮಾಡಬೇಕಾಗಿಲ್ಲ. ಖಂಡಿತ ಇಲ್ಲ. ಈ ಪಾಯಿಂಟ್ ಕೂಡ ಪಬ್ಲಿಷ್ ಆಗುತ್ತೆ. ಒಂದು ವಿಷಯ ಹೇಳ್ತೀನಿ, ರಾಜ್ಯದ ಐ ತಿಂಕ್ ಕೆಲವೇ ಕೆಲವೊಂದಕ್ಕಿಂತ ಏಕೈಕ ನಮ್ಮದು ಪ್ರಸಾರ ಆಗೋದು ಸದುದ್ದೇಶ ಆಗಿರಲಿ ಅಂದರೆ ನಾ ಈ ದಾರಿದೀಪ ಕಾರ್ಯಕ್ರಮ ಈ ಟೈಟಲ್ ಕಾರಣ ಇಷ್ಟೇ. ಆಗಲ್ಲ, ಎಲ್ಲಿಯೂ ಕೂಡ ಈ ಚಿಂತನೆ ಬೇಡ. ಅಂದ್ರೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಸಂಸ್ಥೆಯನ್ನು ಹೈಲೈಟ್ ಮಾಡಲಿಕ್ಕೋಸ್ಕರ ನಾವು ಇಂಥದ್ದು ಮಾಡ್ತಾ ಇದ್ದೇವೆ. ಖಂಡಿತ ಸರ್, ನಾವು ಅದನ್ನು ಇವತ್ತಿನವರೆಗೂ ಮಾಡಲಿಲ್ಲ. ನಾನೀಗ 59 ವರ್ಷದ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಡಾಕ್ಟರ್ ಸುಧಾಕರ್ ಶೆಟ್ಟಿಯವರ ಬದುಕು, ಬವಣೆ, ಸಂಸ್ಥೆ, ಸಂಸ್ಕಾರ ಇದೆಲ್ಲವೂ ಕೂಡ ಒಂದಷ್ಟು ಜನಕ್ಕೆ
ಅವರು ಕೂಡ ಆಲೋಚನೆ ಮಾಡುವಂತ ಆಗ್ಬೇಕು, ಜೊತೆಗೆ ಉತ್ತಮ ಸಮಾಜ ನಿರ್ಮಾಣ ಆಗ್ಬೇಕು ಅಷ್ಟೇ ಆ ಉದ್ದೇಶ. ನೀವೆಲ್ಲ ನೋಡ್ತಿದ್ದೀರಿ ವೀಕ್ಷಕರೇ, ಈ ಸಂದರ್ಶನ ದೀರ್ಘಕಾಲದ ಸಂದರ್ಶನ, ದೊಡ್ಡ ಎಪಿಸೋಡ್ ಈ ಸಂಸ್ಥೆ ಬಗ್ಗೆ. ಸುಧಾಕರ್ ಶೆಟ್ಟಿ ಸರ್, ಸಪರೇಟ್ ಇಂಟರ್ವ್ಯೂ ಕೂಡ ಪಬ್ಲಿಷ್ ಮಾಡ್ತೀನಿ, ಯಾಕೆ ವಿಷಯ ಹೇಳ್ತಾ ಇದ್ದೀರಿ ಅಂತಂದ್ರೆ ನಡುವೆ ನಾನು ಇಂಟರ್ವ್ಯೂ ಮಾಡ್ತೇನೆ. ನಮ್ದೊಂದು ಪತ್ರಿಕೆ ಬರ್ತಾ ಇದೆ, ಜ್ಞಾನಸುಧ ಪತ್ರಿಕೆ, ಇದು 33ನೇ ಎಡಿಷನ್ ಆಯ್ತು. ಅದರಲ್ಲಿ ಒಂದು ಹ್ಯಾಶ್ ಟ್ಯಾಗ್ ಅದೇ ಮೊದಲು ಮಾಡಿದ್ದು ನಮ್ಮ ಸಂಸ್ಥೆ, ಸಂತೃಪ್ತ ಸಮಾಜ ನಿರ್ಮಾಣದ ಕನಸುಗಳೊಂದಿಗೆ ಅಂತ. ಸಂತೃಪ್ತ ಸಮಾಜ ನಿರ್ಮಾಣದ ಕನಸುಗಳೊಂದಿಗೆ ಸಂಸ್ಥೆ, ನಿಮ್ಗೆ ಅದರಲ್ಲಿ ಎಲ್ಲ ಅರ್ಥ ಆಗುತ್ತೆ ಸಾಧಾರಣ. ಖಂಡಿತ ವೀಕ್ಷಕರೇ, ನಿಜವಾಗಿಯೂ ಕೂಡ ಯಾರ್ಯಾರು ಈ ಸಂದರ್ಶನ ನೋಡ್ತಾ ಇದ್ದೀರಿ ಅರ್ಥ ಆಗತ್ತೆ. ನಮ್ಮ ಉದ್ದೇಶ ಒಳ್ಳೆಯದಾಗಿದ್ದರೆ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದು. ಶಿಕ್ಷಣ ಕೇವಲ ಪುಸ್ತಕದ ಲೆಕ್ಕಾಚಾರ ಅಲ್ಲ, ಮಾರ್ಕ್ಸ್ ಅಲ್ಲ, ಅದನ್ನ ಮೀರಿದ್ದು ಆ ಸಂಸ್ಕಾರಯುತ ಶಿಕ್ಷಣ ಇಲ್ಲಿ ಕೊಡ್ತಿರೋ ಕಾರಣಕ್ಕೆ ಇವತ್ತಿನವರೆಗೂ ಅದೇ ಅವ್ರು ಪದೇ ಪದೇ ರಿಪೀಟ್ ಮಾಡಿ ಹೇಳಿದ್ರು. ಇದು ನಮ್ಮ ಸಂಸ್ಥೆಯ ಅಡ್ಮಿಷನ್ ಜಾಹೀರಾತು ರೀತಿ ಯಾವುದೇ ಫೋಕಸ್ ಆಗ ಅವಶ್ಯಕತೆ ಇಲ್ಲ, ಅದರ ಅನಿವಾರ್ಯತೆ ನಮಗಿಲ್ಲ. ಒಳ್ಳೆಯ ಉದ್ದೇಶವನ್ನ ಒಳ್ಳೆಯ ವಿಷಯವನ್ನ ಜನಗಳಿಗೆ ತಿಳಿಸಿ ಅಂತ. ಅದು ದೊಡ್ಡತನ, ದೊಡ್ಡ ಪ್ರತಿ ವಿದ್ಯಾರ್ಥಿಗಳು, ಪ್ರತಿ ವಿದ್ಯಾರ್ಥಿ ನಮ್ಮ ಕರ್ನಾಟಕದ್ದು ಅಥವಾ ದೇಶದ್ದು ಬದುಕನ್ನು ಕಟ್ಟಿಕೊಳ್ಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ಸಂಶೋಧನೆ ಮಾಡಬೇಕು, ಮತ್ತೆ ಮೌಲ್ಯವಂತರಾಗಿ ಇರಬೇಕು ಅಷ್ಟೇ. ಸರ್, ನಿಮ್ಗಿನ್ನಷ್ಟು ಮಾಹಿತಿಗಳು ಬೇಕು ಅಂತಂದ್ರೆ ಜ್ಞಾನಸುಧ ಅಂತ ಇವರದೇ ಸಂಸ್ಥೆಯ ಸೋಷಿಯಲ್ ಮೀಡಿಯಾ ಪೇಜ್ ಇದೆ, ಯೂಟ್ಯೂಬ್ ಅಲ್ಲಿ ಬಹಳಷ್ಟು ವಿಷಯಗಳು ಬರ್ತಿರುತ್ತೆ, ಅಲ್ಲಿ ನೀವು ವಾಚ್ ಮಾಡಬಹುದು. ನಾನು ಆಗಿಂದಾಗಿ ಇವರು ಅವಕಾಶ ಕೊಟ್ಟರೆ ಈ ಕಡೆ ಈ ಭಾಗಕ್ಕೆ ಬಂದಾಗ, ಬೆಂಗಳೂರಿಂದ ಕರಾವಳಿ ಭಾಗಕ್ಕೆ ಬಂದಾಗ ಸರ್ನ ಮಾತಾಡ್ಸಿರ್ತೀನಿ, ಮತ್ತಷ್ಟು ವಿಷಯಗಳನ್ನ, ಮೌಲ್ಯಯುತ ವಿಷಯಗಳನ್ನ ನಿಮಗೆ ಜ್ಞಾನಸುಧದ ವಿಷಯಗಳನ್ನ ತಿಳಿಸ್ತಾ ಹೋಗ್ತಿರ್ತೀನಿ. ಇದು ದಾರಿದೀಪ ಕಾರ್ಯಕ್ರಮ, ನನಗಂತೂ ಅತಿ ಹೆಚ್ಚು ಖುಷಿ ಕೊಟ್ಟಂತಹ ಇಷ್ಟವಾದಂತಹ ಎಪಿಸೋಡ್ ಈ ದಾರಿದೀಪ ಎಪಿಸೋಡ್ ನಲ್ಲಿ ಸರ್ದು ಸಂದರ್ಶನ ಅಂತ ಹೇಳ್ತೀನಿ. ದಿಸ್ ಈಸ್ ದಿ ಬ್ಯೂಟಿಫುಲ್ ಕೆಮಿಸ್ಟ್ರಿ ಲ್ಯಾಬ್ ಆಫ್ ಅವರ್ ಕಾರ್ಕಳ ಜ್ಞಾನಸುಧ ಪಿ ಯು ಕಾಲೇಜ್ ಅಂಡ್ ವೆಲ್ ಎಕ್ವಿಪ್ಡ್ ಕೆಮಿಸ್ಟ್ರಿ ಲ್ಯಾಬೊರೇಟ್ರಿ. ಹಿಯರ್ ಯು ಕ್ಯಾನ್ ಫೈಂಡ್ ಆನ್ ದಿ ವಾಲ್ ಸೋ ಮೆನಿ ಗ್ರೇಟ್ ಸೈಂಟಿಸ್ಟ್. Definitely those scientists will motivate our students into the field of research. ಸರಿ, ಸುಮಾರು 100 ಮಕ್ಕಳು ನಮ್ಮಲ್ಲಿ ಜೆ ಡಿ ಮತ್ತು ಜೆ ಡಬ್ಲ್ಯೂ ಮಕ್ಕಳಿದ್ದಾರೆ. 200ಕ್ಕೂ ಹೆಚ್ಚು ಮಕ್ಕಳು ಎ ಸರ್ಟಿಫಿಕೇಟ್ ಎಕ್ಸಾಮನ್ನು ಬರೆದು ಎ ಗ್ರೇಡಲ್ಲಿ ಪಾಸ್ ಆಗಿ ಹೋಗಿದ್ದಾರೆ. ವೆಪನ್ ಟ್ರೈನಿಂಗ್ ಆಗಿರ್ಬೋದು, ಡ್ರಿಲ್ ಆಗಿರ್ಬೋದು, ಎಲ್ಲ ಟ್ರೈನಿಂಗ್ಗಳನ್ನು ಅವರಿಗೆ ಕೊಟ್ಕೊಂಡು ಒಂದು ರೀತಿ ಉತ್ತಮವಾಗಿ ಸಾಗ್ತಾ ಇದೆ. ಮಕ್ಕಳಲ್ಲಿ ಒಂದು ದೇಶಪ್ರೇಮವನ್ನು ಹುಟ್ಟಿಸಲಿಕ್ಕೆ ಸ್ಥಾಪಿತವಾದದ್ದು. ಜ್ಞಾನಸುಧದ ಶಿಕ್ಷಣ ಸಂಸ್ಥೆಗಳ ಫಲಿತಾಂಶವನ್ನು ನೋಡಿದಾಗ ಎಲ್ಲರೂ ಒಮ್ಮೆ ಅಚ್ಚರಿ ಪಡುವುದಂತೂ ಸತ್ಯವಾದ ಮಾತು. ಈ ಎಲ್ಲ ಫಲಿತಾಂಶಗಳ ಹಿಂದೆ ಜಾನಸದಲ್ಲಿ ನಡೆಯುತ್ತಿರುವಂಥ ಅಕಾಡೆಮಿಕ್ ಪ್ರೋಗ್ರಾಮ್ಸ್ನ ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ ಮತ್ತು ಅದರ ಎಕ್ಸಿಕ್ಯೂಷನ್ ಮುಖ್ಯವಾಗಿ ಕಾರಣವಾಗಿದೆ. ಜ್ಞಾನಸುಧ ಕಾಲೇಜ್ನಲ್ಲಿ, ಜ್ಞಾನಸುಧ ಸಂಸ್ಥೆಯಲ್ಲಿ ಓದಬೇಕು ಅನ್ನೋ ಹಂಬಲಿಸೋ ವಿದ್ಯಾರ್ಥಿಗಳು ಸಾವಿರಾರು. ಯಾಕಂದರೆ ಇಲ್ಲಿ ಶಿಕ್ಷಣ ಜೊತೆಗೆ ಸಂಸ್ಕಾರ ಎರಡೂ ಕೂಡ ಸಿಗುತ್ತೆ. ಒಬ್ಬ ಉತ್ತಮ ವ್ಯಕ್ತಿಯಾಗಿ ಗುರಿಯನ್ನು ಇಟ್ಕೊಂಡು ಬಂದವ್ರಿಗೆ ಒಳ್ಳೆ ಗುರು ಸಿಗ್ತಾರೆ. ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ವ್ಯಕ್ತಿಯನ್ನು ಮಾಡುವಂಥ ಸಂಕಲ್ಪದೊಂದಿಗೆ ಇಲ್ಲಿ ಕೆಲಸ ನಡೆಯುತ್ತೆ. ಹಾಗಾಗಿ ಜ್ಞಾನಸುಧ ಸಂಸ್ಥೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದೆ. ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಈ ಒಂದು ಸಂಸ್ಥೆಯ CEO ಹಾಗೆ PU ಕಾಲೇಜ್ನ ಪ್ರಿನ್ಸಿಪಲ್ ಸರ್ ಈಗ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಕ್ಯಾಂಪಸ್ ನೋಡಿದ್ವಿ, ಎಲ್ಲ ಸ್ಟೂಡೆಂಟ್ಸ್ಗಳನ್ನೂ ಒಂದಷ್ಟು ಜನ ಮಾತಾಡ್ಸಿದ್ವಿ, ಭಾಳ ಖುಷಿ ಆಗುತ್ತೆ ಕ್ಯಾಂಪಸ್ ನೋಡಿದ್ರೆ. ಸೊ ಈ ಪರಿಕಲ್ಪನೆ, ಸುಧಾಕರ್ ಶೆಟ್ರ ಪರಿಕಲ್ಪನೆ ಜೊತೆಗೆ ಈ ವಾತಾವರಣ, ಏನು ಹೇಳ್ತೀರಿ ಬಗ್ಗೆ? ಸರ್, ಇಲ್ಲಿ ಕೆಲಸ ಮಾಡಬೇಕಿದ್ರೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಈ ಸಂಸ್ಥೆಯ ಹುಟ್ಟೇ ಹಾಗೆ ಉಂಟು. ಗೌರ್ಮೆಂಟ್ ಜಾಬ್ ಇದ್ದುಕೊಂಡು ಎಲ್ಲೋ ತನ್ನ ಸಂಬಳಕ್ಕಾಗಿಯೇ ಸಂಬಳಕ್ಕಾಗಿ ಲಂಚ ಏನೋ ಕೊಡಬೇಕನ್ನುವ ಪರಿಸ್ಥಿತಿಯಲ್ಲಿ ಆ ಜಾಬನ್ನು ಬಿಟ್ಟು ಬಂದು ತನ್ನದೇ ಆದ ಒಂದು ನಿಟ್ಟಿನಲ್ಲಿ ಒಂದು ಸಣ್ಣದೊಂದು ಕೋಚಿಂಗ್ ಸೆಂಟರ್ ಮಾಡಿಕೊಂಡು ಅದರಿಂದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಿದ್ರು. ಯಾವುದೋ ಒಂದು ವಿದ್ಯಾರ್ಥಿಯಿಂದ ಪ್ರೇರೇಪಣೆ ಪಡೆದು ಯಾಕೆ ಸರ್ ನೀವೇ ನಿಮ್ಮ ಕಾಲೇಜ್ ಮಾಡಬಾರ್ದು ಅನ್ನುವ ಆ ಸಣ್ಣ ಒಂದು ಕಿಡಿ ಆ ವಿದ್ಯಾರ್ಥಿ ಹೊತ್ತಿಸಿದ್ದು ಇವತ್ತಿಗೂ ಕೂಡ ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳೋದು, ಆ ವಿದ್ಯಾರ್ಥಿ ನನಗೆ ಪ್ರೇರಣೆ, ನನ್ನದೇ ಆದ ಒಂದು ಸಂಸ್ಥೆಯನ್ನು ಆರಂಭಿಸಬೇಕಂತ. ಬಹಳ ಕಷ್ಟದ ದಿನಗಳು 2011ಗೆ. ಅಂದರೆ ಒಂದು ರೈತ, ಬಡ ರೈತನ ಮಗನಾಗಿದ್ದುಕೊಂಡು ಜಸ್ಟ್ ಏನೂ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ, ಪೊಲಿಟಿಕಲ್ ಸಪೋರ್ಟ್ ಇಲ್ಲದೆ ಸಣ್ಣದೊಂದು ಕಾಲೇಜ್, 147 ಅಡ್ಮಿಷನ್ 2011ಕ್ಕೆ. ನಾನು ಬಂದದ್ದು 2011 ಜೂನ್ 16ನೇ ತಾರೀಕಿಗೆ ಈ ಕಾಲೇಜ್ ಆರಂಭವಾಗಿತ್ತು. ನಾವೊಂದು 8 ಸ್ಟಾಫ್ ನಾನ್ ಟೀಚಿಂಗ್ ಸೇರಿಕೊಂಡು 13 ಸ್ಟಾಫ್, 147 ಮಕ್ಕಳಿಂದ ಆರಂಭವಾಗಿ, ಸೊ ಇದೀಗ 2023ಕ್ಕೆ 4 ಸಂಸ್ಥೆಗಳು. ಅದಾಗಲೇ ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜ್ 2011ಅಲ್ಲಿ ಆಗಿತ್ತು. ಕಾರ್ಕಳ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಪ್ರೌಢಶಾಲೆ 2013ಗೆ ಆಯಿತು. ಹುಟ್ಟಿದ ತಂದೆಯ 100ನೇ ಬರ್ತಡೇ ದಶಮಾನೋತ್ಸವ,
ಇದರ ಸಲುವಾಗಿ ಉಡುಪಿಯಲ್ಲೂ ಕೂಡ ಒಂದು ಸಂಸ್ಥೆ ಕಾರ್ಕಳ ಉಡುಪಿ ಜ್ಞಾನಸುಧ ಪದವಿ ಪೂರ್ವ ಕಾಲೇಜು ಆರಂಭವಾಯಿತು. ಇದೀಗ ಮಣಿಪಾಲದಲ್ಲೂ ಕೂಡ ಒಂದು ಏನು ಹೇಳ್ತೇವೆ ಪ್ರಪೋಸ್ಡ್ ಅಂದರೆ ಕಾಲೇಜಿಗೆ ಎಲ್ಲ ತಯಾರಿಗಳು ನಡೀತಾ ಇದೆ. ಬಹುಶಃ ಅದು ಇನ್ನು ಜೂನಿಂದ ಆರಂಭ ಆಗಲಿಕ್ಕಿದೆ. ನಾವೆಲ್ಲ ಒಟ್ಟಾಗಿ ಒಂದು ಟೀಮ್, ಇದು ಯಾವತ್ತೂ ಕೂಡ ನಾವು ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳು ಹೇಳಲ್ಲ, ಜ್ಞಾನಸುಧ ಬಂಧುಗಳು ಅಂತ ಹೇಳೋದು. ಈಗ ನೀವು ಬಂದಿದ್ದೀರಿ, ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ, ಯಾರು ಬಂದರೂ ಕೂಡ ನಮ್ಮ ಕ್ಯಾಂಪಸ್ನ ಒಳಗೆ ಬಂದ ಮೇಲೆ ಆ ಒಂದು ಭಾವನೆ ಏನಿರುತ್ತೆ, ನಮ್ಮವರು ಮತ್ತು ನಮ್ಮದು ಅನ್ನುವುದು. ಬಹುಶಃ ಅದೇ ಈ ಸಂಸ್ಥೆಯನ್ನು ಈ ಮೇಲೆ ಕೊಂಡು ಹೋಗ್ಲಿಕ್ಕೆ ಕಾರಣವಾಗಿದೆ ಅಂತ ಅನ್ಸುತ್ತೆ. ಹೈಸ್ಕೂಲ್ ಪ್ರಾರಂಭ ಮಾಡಿದ್ದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಂತಲ್ಲ, ಮಕ್ಕಳದೊಂದು ಸಂಸ್ಕಾರ ಈಗ ಇಂಪಾರ್ಟೆಂಟ್ ಇರುವ ಟೈಮಲ್ಲಿ ಸಂಸ್ಕಾರ ಬೇಕಾಗಿರ್ತದೆ. ಅದಕ್ಕೋಸ್ಕರ ನಮ್ಮ ಪ್ರೆಸಿಡೆಂಟ್ ನಮ್ಮ ಅಧ್ಯಕ್ಷ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರ ಕನಸು ಇದು. ಇದು ಒಂದು ಸಾಧಾರಣ 10 ವರ್ಷದಿಂದ ಬೆಳೀತಾನೇ ಇದೆ. ನಮ್ಮ ಆಂಗ್ಲ ಮಾಧ್ಯಮ ಶಾಲೆ ಕೂಡ ಇಲ್ಲಿ ಈ ಸಂಸ್ಥೆಗೆ ಜಾಯ್ನ್ ಆದಮೇಲೆ ನನಗೆ ಬೆಳೀಲಿಕ್ಕೆ ಅವಕಾಶ ಸಿಕ್ಕಿದೆ. ಪ್ರಾಮಾಣಿಕವಾಗಿ ನಾವು ದುಡಿತಾ ಇರುವವರಿಗೆ ಈ ಸಂಸ್ಥೆ ಪ್ರಾಮಾಣಿಕವಾಗಿ ನಮ್ಮನ್ನು ಕೂಡ ದುಡಿಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಿಮಗೆ 2,000 ಅಪ್ಲಿಕೇಶನ್ ಬಂದರೂ ಕೂಡ ಸೀಮಿತ 550 ಮಂದಿಗೆ ಅವಕಾಶ ಕೊಡ್ತೀರಿ, ಯಾವ ಕಾರಣಕ್ಕೆ ಅಂತ ಸಹಜವಾಗಿ ಕೇಳಿದ್ರೆ ಹೌದು ಎಲ್ರಿಗೂ ಕೊಟ್ಟರೆ ಅದು ರಿಸಲ್ಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ, ಅಥವಾ ಯಾವ ಕಾರಣಕ್ಕೆ ನೀವು ತಗೊಳ್ಳಲ್ಲ? ಸರ್, ಇಲ್ಲಿ ಕ್ವಾಂಟಿಟಿ ಇಂಪಾರ್ಟೆಂಟ್ ಆಗಲ್ಲ. ಕ್ವಾಂಟಿಟಿ ಇಂಪಾರ್ಟೆಂಟ್ ಆಗುವುದಂದ್ರೆ ಮಾನಿಟರಿ ಬೆನಿಫಿಟ್ ಅಲ್ಲಿ, ಇಲ್ಲಿ ಕ್ವಾಲಿಟಿ ಇಂಪಾರ್ಟೆಂಟ್ ಆಗತ್ತೆ. ನಾನು ಯಾವುದೇ ಒಂದು ವಿದ್ಯಾರ್ಥಿಯ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನು ನೋಡೋದು, ಅದನ್ನು ರಿಜೆಕ್ಟ್ ಮಾಡೋದಿದ್ರು ಕೂಡ ನನಗೆ ಮಾರ್ಕ್ಸ್ ಕಾರ್ಡಲ್ಲಿ ಏನು ಕಾಣತ್ತೆ ಅಂದರೆ ಒಂದು ವಿದ್ಯಾರ್ಥಿಯ ವರ್ಕ್ ಕಲ್ಚರ್ ಕಾಣಬೇಕು ನನಗೆ. ಅದೆಷ್ಟೋ ಪೋಷಕರು ಹೇಳೋದುಂಟು ನೀವು ಮಾರ್ಕ್ಸ್ ಇದ್ದವರಿಗೆ ಮಾತ್ರ ಸೀಟ್ ಕೊಡ್ತೀರಂತೆ. ನಮ್ಮಲ್ಲಿ ಬಹುಶಃ ಕಳೆದ ಬಾರಿಯವರೆಗೂ ಕೂಡ 75% 75 ಮಾರ್ಕ್ಸ್ ಮ್ಯಾಥ್ಸ್, 75 ಮಾರ್ಕ್ಸ್ ಸೈನ್ಸಲ್ಲಿ ಇದ್ದುಕೊಂಡು ಜಾನ್ವರಿಯಲ್ಲಿ ಬಂದು ಅವರ SSLC 75 ಇದ್ದ ಯಾವ ವಿದ್ಯಾರ್ಥಿಯನ್ನು ನಾವು ವಾಪಸ್ ಕಳಿಸ್ಲಿಲ್ಲ. ಅದೇನಾಗತ್ತೆ, ಮಾರ್ಚ್ ಏಪ್ರಿಲ್ಗೆ ಬರ್ತಾರೆ, 95% ಇಟ್ಕೊಂಡು ಬರ್ತಾರೆ, ಆವಾಗ ನಮ್ಮಲ್ಲಿ ಸೀಟ್ ಇರಲ್ಲ. ಅದು ಹೊರಗಡೆ ಹೋಗಿ ನ್ಯೂಸ್ ಹೇಗೆ ಆಗತ್ತೆ, 95% ಮಾರ್ಕ್ಸ್ ಇದ್ರೂ ಕೂಡ ಸೀಟ್ ಕೊಡಲಿಲ್ಲ ಅಂತ ಅನಿಸ್ತತ್ತೆ, ಹಾಗಾಗತ್ತೆ. ಸೊ ಈ ಹೆಸರಿಗೆ ಯಾಕಂದ್ರೆ ನಮ್ಮಲ್ಲಿ ಯಾವತ್ತೂ ಕೂಡ ಅಡ್ವರ್ಟೈಸ್ಮೆಂಟ್ ಆಗಿಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ Day 1 2011 ಇದುವರೆಗೆ ಯಾವತ್ತೂ ಜ್ಞಾನಸುಧ ಅಡ್ಮಿಷನ್ ಓಪನ್ ಅಂತ ಎಲ್ಲೂ ಹಾಕಲಿಲ್ಲ. ಯಾಕಂದರೆ ಅದು ನಮಗೆ ಒಂದು ರೀತಿಯ ಹೆಮ್ಮೆ, ಅಂತ ಸಮಯ ನಮಗೆ ಬರುವುದು ಬೇಡ. ಬಟ್ ಬಂದ ವಿದ್ಯಾರ್ಥಿಗಳಿಗೆ ಒಂದು ಜಸ್ಟಿಸ್ ಕೊಡಬೇಕು. ನಾನು ಪೇರೆಂಟ್ಸ್ ಹತ್ರ ಮಾತಾಡುವಾಗ ಒಂದು ಎಕ್ಸ್ಪೆಕ್ಟ್ ಮಾಡೋದು, ಇವರ ಎಕ್ಸ್ಪೆಕ್ಟೇಷನ್ಗೆ ಆ ಕಷ್ಟಪಟ್ಟು ದೊಡ್ಡ ಹಣಕ್ಕೆ ಮತ್ತು ಅವರ ಭಾವನೆಗೆ ಅವರ ಎಕ್ಸ್ಪೆಕ್ಟೇಷನ್ಗೆ ನನಗೆ ನ್ಯಾಯ ಕೊಡಲಿಕ್ಕೆ ಆಗತ್ತಂತ ನನ್ನ ಮನಸ್ಸಿಗೆ ಅನಿಸಿದರೆ ಮಾರ್ಕ್ಸ್ ಎಷ್ಟೇ ಇರಲಿ ಸರ್ ಕೊಡ್ತೇವೆ. ಯಾಕಂದರೆ ಅದೆಷ್ಟೋ ವಿದ್ಯಾರ್ಥಿಗಳು ಡಿಪ್ರೈವ್ಡ್ ಆಗಿರ್ತಾರೆ. ಈಗ ಒಂದು ಬಿಜಾಪುರದಲ್ಲಿ ನಮ್ಮ ಭೀಮಾಶಂಕರ್ ಅಂತ ಹುಡುಗನನ್ನು ನಾನು ರೆಫರ್ ಮಾಡ್ತೀನಿ. ಈಗ ಜಸ್ಟ್ ರೀಸೆಂಟ್ ಆಗಿ ಅವನದು MBBS ಆಗಿ MD ಓದ್ತಾ ಇದ್ದಾನೆ. ಕನ್ನಡ ಮೀಡಿಯಂ ಇಂದ ಬಂದಿದ್ದೆ, 92% ಮಾರ್ಕ್ ಇತ್ತು. ಭೀಮಾಶಂಕರ್ ಯಾಕೆ ಬಂದಿದ್ದಾನೆ ಅಂದ್ರೆ ಅವರ ಅಣ್ಣ ದೊಡ್ಡಮ್ಮನ ಮಗ ನಿಖಿಲ್ ಪಾಶ್ಚಾಪುರ್ ಅಂತ ಇಲ್ಲಿ ನಮ್ಮಲ್ಲಿ 75% ಇತ್ತು, 95% ಮಾಡ್ಕೊಂಡು ಹೋದ. ಅವನಿಂದ ಪ್ರೇರೇಪಣೆ ಪಡೆದು ಭೀಮಾಶಂಕರ್ ಬಂದ. ಒಂದಷ್ಟು ನಾವು ಕೂಡ ನಮ್ಮ ಒಂದು ಫ್ಯಾಮಿಲಿ, ಯಾಕಂದ್ರೆ ಆ ಅಮ್ಮನಿಗೆ ಅವರ ಒಂದಷ್ಟು ಅಚ್ಚುಮೆಚ್ಚು, ನಮ್ಮ ಸಂಸ್ಥೆ ಅಂದರೆ ಬಹಳ ಅಭಿಮಾನ. 92% ಇದ್ದುಕೊಂಡು ಸರಿಯಾದ ಇಂಗ್ಲೀಷ್ ಪ್ರಾಪರ್ ಮಾತಾಡ್ಲಿಕ್ಕೂ ಬರ್ತಿರ್ಲಿಲ್ಲ, ಯಾಕಂದ್ರೆ ನಾನು ಹಾಗೆ ಕನ್ನಡ ಮೀಡಿಯಂ ಇಂದ ಬಂದವ, ನೆವರ್ ಯೂಸ್ ಟು ಲೈಕ್ ಸ್ಪೀಕ್ ಇನ್ ಇಂಗ್ಲೀಷ್ ಅಂತ ಹೇಳ್ಬೋದು ನಾನು. ಬಟ್ ಇಲ್ಲಿ ಕೊಟ್ಟ ಕೆಲಸವನ್ನು ಆ 2 ವರ್ಷ ತಪಸ್ಸು ಹೇಳೋದು ನಾನು, ಆ 2 ವರ್ಷ ತಪಸ್ಸು ಮಾಡಿದ್ದಾನೆ. ಶಿವಮೊಗ್ಗ ಮೆಡಿಕಲ್ ಕಾಲೇಜಲ್ಲಿ 545 ಸ್ಕೋರ್ ನೀಟ್ಗೆ ತಗೊಂಡು ಫ್ರೀ ಮೆಡಿಕಲ್ ಸೀಟ್ ಪಡ್ಕೊಂಡಿದ್ದಾನೆ. 49,000 ಏನು ಮೆಡಿಕಲ್ ಸೀಟ್ ಆಗಿದೆ, ಗೌರ್ಮೆಂಟ್ ಸೀಟ್ ಆಗಿದೆ. ಇವತ್ತಿಗೆ ಈ ವರ್ಷ ಅವನದ್ದು MBBS ಕ್ಲಿಯರ್ ಆಗಿ ಈಗ ಶಿವಮೊಗ್ಗಕ್ಕೆ ತನ್ನ ಅಮ್ಮನನ್ನು ಕರ್ಕೊಂಡು ಬಂದು ಬಹಳ ಖುಷಿಯಿಂದ ಅಲ್ಲಿ ಇದ್ದಾನೆ. ಜಸ್ಟ್ ಇವತ್ತು ಕೂಡ ನಾನು ಮಾತಾಡಿದ್ದೆ ಅವನ. ನಮ್ಮ ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜಲ್ಲಿ 2013 NSS ಯೂನಿಟ್ ಇದೆ. ಇಲ್ಲಿವರೆಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಮಾಡಿಕೊಟ್ಟಿದ್ದೇವೆ. ರಿತಿಕಾ ಕಾಮತ್ ಇರ್ಬೋದು, ವೃದ್ಧಿ ಶೆಟ್ಟಿ ಇರ್ಬೋದು, ಈ ವರ್ಷ ಸೆಲೆಕ್ಟ್ ಆದಂಥ ಸಮಯ ಹೆಗ್ಡೆ ಇರ್ಬೋದು, ನಮ್ಮ NSS ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ನಮ್ಮ ಈ ಒಂದು ಸಂಸ್ಥೆಯಲ್ಲಿ ನಾವು ಸರ್ವಿಸ್ ಮಾಡ್ತಾ ಇದೀವಿ ಫುಡ್ ಸರ್ವಿಸ್ ಅನ್ನು, ಅದು ನೈವೇದ್ಯ ಸುಧ ಕ್ಯಾಂಟೀನ್ ಅಲ್ಲಿ. ಇದಕ್ಕೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾದವರ ಕಡೆಯಿಂದ ಹೈಜೀನ್ ರೇಟಿಂಗ್ ಸರ್ಟಿಫಿಕೇಟ್ ಅಲ್ಲಿ 5 star out of 5 star ನಮಗೆ ಸಿಕ್ಕಿದೆ. ಅದು ನಮಗೆ ತುಂಬಾ ಖುಷಿ ಆದಂತ ಒಂದು ವಿಚಾರ. ಮಕ್ಕಳ ಜೊತೆ ಒಂದು ಮಕ್ಕಳಾಗಿ, ಒಂದು ಟೀಚರ್ಸ್ ಜೊತೆ ಒಂದು ಫ್ಯಾಮಿಲಿ ಆಗಿ, ಒಂದು ಜ್ಞಾನಸುಧ ಫ್ಯಾಮಿಲಿ ಅಂತ ನಾವೇನ್
ಕೇಳ್ತೇವೆ ಇಲ್ಲಿ, ಹಾಗೆ ನಾವು ಇಲ್ಲಿ ವರ್ಕ್ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಜುಕೇಷನ್ ಶುಡ್ ಬಿ ಆಲ್ರೆಡಿ ಅಬೌಟ್, ಇಟ್ಸ್ ಓನ್ಲಿ ಅಬೌಟ್ ದ ಕನೆಕ್ಷನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಫ್ಯಾಮಿಲಿ ಆ್ಯಂಡ್ ದ ಟೀಚರ್ಸ್. ಸೊ ನಾಟ್ ಓನ್ಲಿ ಸ್ಟೂಡೆಂಟ್ಸ್, ಇವನ್ ಫ್ಯಾಮಿಲಿ ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ವಿ ಆರ್ ಡೀಲಿಂಗ್ ವಿತ್, ವಾಟ್ ಸರ್ವಿಸ್ ವಿ ಆರ್ ಗಿವಿಂಗ್. ಸೊ ಐ ಕ್ಯಾನ್ ಸೇ ಅವರ್ ಸ್ಕೂಲ್ ಈಸ್ ಬೀನ್ ಸಪೋರ್ಟ್ ಯು ಇನ್ ಆಲ್ ದೋಸ್ ವೇಸ್. ದ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಫ್ಯಾಮಿಲಿ ಆರ್ ರಿಯಲಿ ಹ್ಯಾಪಿ ಅಬೌಟ್ ದ ಸರ್ವಿಸ್ ವಾಟ್ ಎವರ್ ವಿ ಆರ್ ಗಿವಿಂಗ್. ಸೊ ರಿಯಲಿ ದ ಸ್ಕೂಲ್, ಐ ಆಮ್ ಬ್ಲೆಸ್ಡ್ ಟು ಬಿ ಹಿಯರ್ ಟು ಬಿ ಟೀಚಿಂಗ್ ಇನ್ ದಿಸ್ ಸ್ಕೂಲ್. ಇಲ್ಲಿ ಯಾರು ಸರ್ಕಾರಿ ಮೆಡಿಕಲ್ ಸೀಟ್ ಪಡಿತಾರೆ, ಒಬ್ಬ ವಿದ್ಯಾರ್ಥಿಯ ತಲಾ 2,000 ಇಂಡಿಯನ್ ಆರ್ಮಿಗೆ ಅದನ್ನ ಕಳಿಸುವಂಥದ್ದು ಒಂದು. ಹಾಗೆ ಹೇಳಿದ ವಿಚಾರ ಅಂತಂದ್ರೆ ಸ್ಪಷ್ಟವಾಗಿ ನಿಮ್ಗೆ ಗೊತ್ತು, ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡೋ ವಿಚಾರ ಮತ್ತೆ ಅವ್ರು ನಡ್ಸ್ಕೊಳ್ಳೋ ವಿಚಾರ ಇವೆಲ್ಲವೂ ಕೂಡ. ಸೊ ಈ ರೀತಿಯಾಗಿ ಒಂದಷ್ಟು ಇನ್ವಾಲ್ವ್ಮೆಂಟ್ ಸಮಾಜಮುಖಿ ಕಾರ್ಯದಲ್ಲಿ, ಜೊತೆಗೆ 1 ಕೋಟಿಗೂ ಅಧಿಕ ಹಣವನ್ನು ನಿಮ್ಮ ಫಂಡ್ ಸಂಸ್ಥೆಯ ಫಂಡಿಂದನೇ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀರಿ, ಈ ಐಡಿಯಾ ಯಾವಾಗ ಬಂತು, ಯಾವ ಉದ್ದೇಶಕ್ಕೋಸ್ಕರ ಇದು ಮಾಡಿದ್ದು? ಸರ್, ಈ ಐಡಿಯಾಸ್ ಎಲ್ಲ ಅದು ಮ್ಯಾನೇಜ್ಮೆಂಟ್ ಇಂದ ಸೈಡ್ ಇಂದ ಆಗೋದು. ಯಾಕಂದ್ರೆ ಅದು ನಾನೊಬ್ಬ ಸಿಇಒ ಆಗಿ, ನಾನೊಬ್ಬ ಪ್ರಿನ್ಸಿಪಾಲ್ ಆಗಿ, ನಾನೊಬ್ಬ ಸಾಮಾನ್ಯ ಟೀಚರ್ ಆಗಿ, ಅವರು ಏನ್ ನಮ್ಗೆ ಡೈರೆಕ್ಷನ್ ಕೊಡ್ತಾರೆ ಆ ಜೊತೆಗೆ ಅವರ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗೋದು. ನೀವು ಹೇಳಿದ ಹಾಗೆ ಇದು ಹೇಗಿರತ್ತಂದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಅದೆಷ್ಟೋ ನಮ್ಮ ಪೋಷಕರು ಕೇಳೋದುಂಟು, ನಾವು 2011-12 ಬರುವಾಗ ಏನೂ ಇರಲಿಲ್ಲ, ಈಗ ಇಷ್ಟೆಲ್ಲ ಡೆವಲಪ್ ಆಗಿದೆ, 17 ಎಕರೆ ಕ್ಯಾಂಪಸ್ ಉಂಟು, ಡೆವಲಪ್ ಆಗಿದೆ. ಅಧ್ಯಕ್ಷರು ಹೇಳೋದು ನನಗೇನು ಬೇಡ, ಇದರಿಂದ ಏನು ಬಂದಿದೆ ಇದು ಪುನಃ ಸಮಾಜಕ್ಕಂತ. ಅವರು ಬಹುಶಃ ಇನ್ನೂ ಕೂಡ ನಾನು ಹೇಳಬೇಕೋ ಇಲ್ಲೋ ಗೊತ್ತಿಲ್ಲ, ಅವ್ರ ಮನೆಯ ಹೌಸಿಂಗ್ ಲೋನ್ ಇವಾಗಲೂ ಕಟ್ತಾ ಇದ್ದಾರೆ. ಅವ್ರ ಮನೆಗೆ ಹೋದರೆ ಸಣ್ಣದೊಂದು ನಾವು ನೀವು ಕೂತ್ಕೊಳ್ಳುವ ಸಿಂಪಲ್ ಟೇಬಲೇ ಇದೆ, ಮನ್ಸು ಮಾಡಿದರೆ 1 ತಿಂಗಳಲ್ಲಿ ಅದನ್ನು ಕ್ಲಿಯರ್ ಮಾಡ್ಬೋದು. ಬಟ್ ಅವರ ಹಾಗೆ ಇಲ್ಲ, ಯಾಕಂದರೆ ಅವ್ರು ಏನಿದ್ರು ಕೂಡ ಈ ಸಂಸ್ಥೆಯಿಂದ ಅವರು ದುಡ್ದು ಎಷ್ಟು ತಗೋಬೇಕು ಅಷ್ಟೊಂದು ಮಾತ್ರ ತಗೊಳ್ತಿದ್ದಾರೆ, ವಿನಃ ಉಳದೆಲ್ಲವನ್ನು ಇಲ್ಲಿ ಹಾಕ್ತಿದ್ದಾರೆ. ನೀವು ಬಹುಶಃ ಲ್ಯಾಬ್ ನೋಡಿರ್ಬೋದು, ಅದು ಕೆಮಿಸ್ಟ್ರಿ ಲ್ಯಾಬ್ ಇರ್ಬೋದು, ಫಿಸಿಕ್ಸ್ ಲ್ಯಾಬ್ ಇರ್ಬೋದು, ಒಂದೊಂದು ಲ್ಯಾಬ್ ಸೆಟ್ ಮಾಡುವಾಗಲೇ ಬಹುಶಃ ಒಂದು 25-30 ಲಕ್ಷ ಇಂಟೀರಿಯರ್ಗೆ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮೆಸ್ ನೋಡಿದ್ದೀರಿ, ನಮ್ಮದು FSI ಸರ್ಟಿಫಿಕೇಶನ್ ಆಗಿದೆ, ಈಟ್ ರೈಟ್ ಕ್ಯಾಂಪಸ್ ಸರ್ಟಿಫಿಕೇಶನ್ ತಗೊಂಡಿದ್ದಾರೆ. ಕಿಚನ್ ಕೂಡ ಹಾಗೆ, ಅಂದರೆ ಅದು ಏನು ಹೇಳ್ತೇವೆ, ಕ್ಲೋಸ್ಡ್ ಕಿಚನ್ ಆಗಿದೆ. ಮಕ್ಕಳಿಗೆ ಕೊಡುವ ಆಹಾರ ಕೂಡ ಅಷ್ಟೇ ಹೈಜೀನ್ ಆಗಿರಬೇಕು. ಅದಕ್ಕೆ ಮಕ್ಕಳಿಗೆ ಅಂದರೆ ಇಲ್ಲಿ ತಿನ್ನುವ ಆಹಾರ 2 ವರ್ಷ ಅವರ ಮುಂದಿನ ಜೀವನದಲ್ಲಿ ಅವರಿಗೆ ಅದು ಹೆಲ್ಪ್ ಆಗಬೇಕೇ ವಿನಃ ಮಾರಕ ಆಗಬಾರದು ಅನ್ನುವ ನಿಟ್ಟಿನಲ್ಲಿ. ಇನ್ನೊಂದು ವಿಚಾರ ನೀವು ಹೇಳಿದ್ರಿ, ಪ್ರತಿ ವಿದ್ಯಾರ್ಥಿಗಾಗಿ 2,000 ಭಾರತೀಯ ಸೇನೆ. ಇದು ಕಳೆದ ಹಲವಾರು ವರ್ಷದಿಂದ, ಕಳೆದ ಬಾರಿಯಲ್ಲಿ ನಮ್ಮ 107 ವಿದ್ಯಾರ್ಥಿಗಳು MBBS ಪಡ್ಕೊಂಡಿದ್ದಾರೆ, ಅದರ ಪ್ರಯುಕ್ತ 214,000. ಈ ವರ್ಷದಲ್ಲಿ 2023 ನೀಟಲ್ಲಿ 108 ವಿದ್ಯಾರ್ಥಿಗಳು MBBS ಪಡ್ಕೊಂಡಿದ್ದಾರೆ, ಅದರ ವತಿಯಿಂದ 216,000. ಇದು ಲಾಸ್ಟ್ ನಮ್ಮ 2 ಡಿಸೆಂಬರ್ 22 ಫೌಂಡರ್ಸ್ ಡೇ ಪ್ರೋಗ್ರಾಮ್ ದಿನ ನಮ್ಮ ಶಿಕ್ಷಣ ಮಂತ್ರಿಗಳ ಹಸ್ತಾಂತರ, ಅವರ ಕೈಯಿಂದ ನಮ್ಮ NCC ಆಫೀಸರ್ಗೆ ಕೊಟ್ಟು ಅದರ ಮುಖಾಂತರ ಭಾರತದ ಸೇನೆಗೆ ಕೊಡ್ತಾ ಇದೆ. ಇಲ್ಲೊಂದು ಸಣ್ಣ ನೆನಪು ನಾನು ನಿಮಗೆ ಮಾಡ್ಕೋಬೇಕು, ಯಾಕಂದರೆ ನಮ್ಮ ಅಧ್ಯಕ್ಷರು ಹೇಗೆ ಅಂದರೆ, ತಾನು ಕಲಿತ ಊರಿನ ಶಾಲೆ, ಇಲ್ಲಿ ಒಂದು ಅಕ್ಕಪಕ್ಕದ ಹಳ್ಳಿಯ 3 ಶಾಲೆಗಳಿಗೆ ಗೌರ್ಮೆಂಟ್ ಶಾಲೆಗಳಿಗೆ ಟೀಚರ್ಸ್ ಕೊಟ್ಟಿದೆ. ಅವರಿಗೆ ESI ಪ್ರಾವಿಡೆಂಟ್ ಫಂಡ್, ಗ್ರ್ಯಾಚ್ಯುಟಿ, ಪೆನ್ಷನ್ ಸ್ಕೀಮ್ ಎಲ್ಲವೂ ಇದ್ದುಕೊಂಡು ಜ್ಞಾನಸುಧದ ಫೆಸಿಲಿಟಿ ಕೊಡ್ತಾ ಉಂಟು, ಬಟ್ ಕೆಲಸ ಮಾತ್ರ 3 ಬೇರೆ ಬೇರೆ ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡ್ತಾ ಇದ್ದಾರೆ. ಸರ್, ಬಹಳಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್, ಬಹಳ ಖುಷಿಯಾಗುವಂಥ ವಿಚಾರ. ಶಿಕ್ಷಣ ಜೊತೆಗೆ ಸಂಸ್ಕಾರ, ಹಾಗೆ ಸಮಾಜಕ್ಕೆ ಕೊಡುಗೆ ಎಲ್ಲವೂ ಕೂಡ ಇಲ್ಲಿ ಕಾಣ್ತಿದೆ. ಸೊ ಫೈನಲಿ ನೀವು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ? ಸರ್, ಪೋಷಕರಲ್ಲಿ ನನ್ನದೊಂದು ರಿಕ್ವೆಸ್ಟ್ ಏನಂದರೆ, ನೀವು 10th ಆದ ನಂತರ ನಿಮ್ಮ ವಿದ್ಯಾರ್ಥಿಗಳನ್ನು ಏನು ಮಾಡಬೇಕಂತ ಡಿಸೈಡ್ ಮಾಡೋದಲ್ಲ. ಯಾಕಂದರೆ ಅವರಿಗೆ ಈಗಿನ ಈ ಡಿಜಿಟಲ್ ಯುಗದಲ್ಲಿ ಎಲ್ಲವೂ ಕೂಡ ಫಾಸ್ಟ್, ವಿದ್ಯಾರ್ಥಿಗಳಿಗೆ ಪ್ರಪಂಚದ ಎಲ್ಲ ಜ್ಞಾನ ಇರುತ್ತೆ. ಸ್ವಲ್ಪ ಜ್ಞಾನ ಕಡಿಮೆ ಇದ್ದರೆ ತಂದೆ ತಾಯಿ ಹೃದಯದಲ್ಲಿ ತಮಗಾಗಿ ಏನು ನಡೀತಾ ಉಂಟಂತ ಅದೊಂದು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ. ಯಾಕಂದರೆ ದೇ ಆರ್ ಟೇಕನ್ ಫ್ರಮ್ ಗ್ರಾಂಟೆಡ್, ಅವರೊಂದು ತಂದೆ ತಾಯಿ ಅಂದರೆ ನಮಗೆ ಎಲ್ಲ ಸೌಕರ್ಯ ಕೊಡಲಿಕ್ಕೆ ಇರುವವರಂತ. ಬಟ್ ಇದರಲ್ಲೂ ಕೂಡ ನಾನು ಪ್ರತಿ ಬಾರಿ ಮಾತಾಡುವಾಗ ಈ ನಮ್ಮ ಪೇರೆಂಟ್ಸ್ ಹೇಳೋದು, ಸರ್ ಮಕ್ಕಳು ಬದಲಾಗಿದ್ದಾರೆ, ಮನಸ್ಥಿತಿ ಬದಲಾಗಿದೆ. ಬಟ್ ನಾನು ಕಂಡುಕೊಂಡ 13 ವರ್ಷದ ನಿಜ ಸತ್ಯ ಹೇಳಬೇಕಿದ್ರೆ, ಖಂಡಿತವಾಗಿ ಮಕ್ಕಳು ಬದಲಾಗಿಲ್ಲ, ಪ್ರಪಂಚನೂ ಬದಲಾಗಿಲ್ಲ. ಮಳೆ, ಗಾಳಿ, ಬೇಸಿಗೆ, ಚಳಿಗಾಲ ಎಲ್ಲವೂ ಸರಿಯಾಗಿ ಬರ್ತಾ ಉಂಟು. ಬದಲಾಗಿದ್ದಿದ್ರೆ ತಂದೆ ತಾಯಿಯ ಮನಸ್ಥಿತಿ. ಯಾಕೆ ಹೇಳ್ತಿದ್ದೇನೆಂದರೆ, ಅದೆಷ್ಟೋ ಪೇರೆಂಟ್ಸ್ ಹೇಗೆ ಫೀಲಿಂಗ್ ಇದೆ ಅಂದರೆ, ಈಗ ಸರ್ ನಾನು ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದೇನೆ, ಸರ್ ನನ್ನ ಮಗಳು ಕಷ್ಟಪಡಬಾರ್ದಂತ ಅವ್ರೇನು ಮಾಡ್ತಾರೆ, ಇದ್ದ ಬದ ಎಲ್ಲ ಸೌಕರ್ಯವನ್ನು ಕೊಡ್ತಾರೆ. ಅಂದರೆ ಮಕ್ಕಳಿಗೆ ಜೀವನದ ಕಷ್ಟ ತೋರಿಸುವಲ್ಲಿ ನಮ್ಮ ಪೋಷಕರು ಫೇಲ್ ಆಗಿದ್ದಾರೆ, ಜೀವನದ ಸುಖ ಮಾತ್ರ ತೋರಿಸ್ತಾ ಇದ್ದಾರೆ. ಇದೇನಾಗಿದೆ, ಮನೆಯಲ್ಲೂ ಜೀವನದ ಸುಖ, ಶಾಲೆ ಟಾಪ್ ಬೆಸ್ಟ್ ಫೆಸಿಲಿಟಿ ಇರುವ ಶಾಲೆಗೆ ಹಾಕಬೇಕಂತ ಅಲ್ಲೂ ಕೂಡ ಅವರಿಗೆ ಸುಖ ಕೊಡುವ ಇದು.
ಹಾಗಾಗಿ ಮಕ್ಕಳಿಗೆ ಜೀವನದ ಕಷ್ಟ ಏನಂತ ಗೊತ್ತಾಗಲ್ಲ. ಅದೇನಾಗತ್ತೆ, ಒಂದಷ್ಟು ಒತ್ತಡ ಬಂದಾಗ ಎಲ್ಲೋದು ಅಕಾಡೆಮಿಕ್ ಪ್ರೆಷರ್ ಇರ್ಬೋದು, ಅಥವಾ ಯಾರೋ ಒಂಚೂರು ಬೈದ್ರು ಇರ್ಬೋದು, ಯಾರೋ ಒಂಚೂರು ಇನ್ಸಲ್ಟ್ ಮಾಡಿದ್ರು ಇರ್ಬೋದು, ಈಗೇನಾಗತ್ತೆ ಮಕ್ಕಳು ಡ್ರಾಸ್ಟಿಕ್ ಸ್ಟೆಪ್ಸ್ ತಗೊಳ್ತಾ ಇದ್ದಾರೆ. ನಾನು ಪೇರೆಂಟ್ಸ್ಗೆ ಹೇಳೋದಂದ್ರೆ, ನೀವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಒಂದು ಧರ್ಮ ಶಿಕ್ಷಣ ಕೊಡಬೇಕು ಒಂದು, ಮತ್ತು ಜೀವನದ ಕಷ್ಟ ತೋರಿಸ್ಬೇಕು. ನೀವು ಎಷ್ಟೇ ಸಂಪಾದನೆ ಮಾಡಿರಿ, ನಿಮ್ಮ ಹತ್ರ ಎಷ್ಟೇ ಹಣ ಇರಲಿ, ಮಕ್ಕಳಿಗೆ ಯಾವಾಗ ಯಾವುದನ್ನು ಕೊಡಬೇಕು, ಎಷ್ಟು ಕೊಡಬೇಕನ್ನೋದು ನಾವು ಲಿಮಿಟ್ ಮಾಡಿಕೊಂಡು ಅವ್ರಿಗೆ ಸಣ್ಣದ್ರಲ್ಲೇ ಒಂದು 8, 9, 10 ತರಗತಿಯಲ್ಲಿ ಅವರ ತಲೆಗೆ ಹಾಕಬೇಕು, ಮಗ ನೀನು ಏನಾಗ್ತಿ, ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ಲಾಯರ್ ಆಗ್ತೀಯಾ, IAS ಆಗ್ತೀಯಾ, IPS ಆಗ್ತೀಯಾ, ಯಾವುದೇ ಇರ್ಬೋದು, ಯಾವುದೇ ಕೆಲಸವೂ ಕೂಡ ನಿಕೃಷ್ಟವಾಗಿರಲ್ಲ, ಎಲ್ಲವೂ ಕೂಡ ಒಳ್ಳೆಯದು. ಬಟ್ ಅದನ್ನು ಮಕ್ಕಳಿಗೆ ಸಣ್ಣದರಲ್ಲೇ ತಲೆಗೆ ಹಾಕಿ ಅದಕ್ಕೆ ಪೂರಕವಾಗಿ ಅವರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಿಸುವ ನಿರ್ಧಾರ ಮಾಡಿದರೆ ಖಂಡಿತವಾಗಿ ಮಕ್ಕಳಿಗೆ PUC ಲೆವೆಲ್ಗೆ ಬಂದಾಗ ಆ ಪ್ರೆಷರ್ ಆಗಲ್ಲ. ಪೋಷಕರ ಹತ್ರ ನನ್ನದು ಅಪೀಲ್ ಒಂದೇ, ನಿಮ್ಮ ಎಕ್ಸ್ಪೆಕ್ಟೇಷನ್ ಇರಲಿ, ಬಟ್ ಮಕ್ಕಳನ್ನು ಕೂಡ ಅದೇ ರೀತಿಯಾಗಿ ನೀವು ಬೇಸ್ ಆ ಫೌಂಡೇಶನ್ ತಯಾರು ಮಾಡಬೇಕು. 10ನೇ ತರಗತಿಯಲ್ಲಿಯೇ ಅವರ ತಲೆಗೆ ಅಥವಾ 9ನೇ ತರಗತಿಯಲ್ಲಿ ನೀನು ಏನಾಗಬೇಕು, ಏನು ಮಾಡಬೇಕು ಅನ್ನೋದನ್ನು ಮಕ್ಕಳ ತಲೆಗೆ ಹಾಕಿ ಅವರನ್ನು ರೆಡಿ ಮಾಡಿದರೆ ಬಹುಶಃ ನಮ್ಮಂಥ ಅದೆಷ್ಟೋ ಇನ್ಸ್ಟಿಟ್ಯೂಷನ್ಸ್ಗೆ ಮಕ್ಕಳನ್ನು ರೆಡಿ ಮಾಡುವಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಲ್ಯಾಬ್ ತುಂಬ ಇಂಪಾರ್ಟೆಂಟ್ ಸರ್, ಯಾಕಂತ ಹೇಳಿದರೆ ಮುಂದೆ ಅವರು ನೀಟ್ ಎಕ್ಸಾಮ್ ಆಗಿ ಮೆಡಿಕಲ್ ಕಾಲೇಜಿಗೆ ಅಥವಾ ಯಾವುದಾದ್ರೂ ಎಲೈಡ್ ಸೈನ್ಸಿಗೆ ಹೋದರೆ ಅಲ್ಲಿ ರಿಸರ್ಚ್ ಬೇಸಿಸ್ ಎಲ್ಲ ಇರುವುದೇ ಲ್ಯಾಬ್ ಮೇಲೆ ಡಿಪೆಂಡ್ ಆಗಿರೋದು. ಬೇಸಿಕ್ ಸ್ಕಿಲ್ ಅವರು ಹೈಸ್ಕೂಲಲ್ಲಿ ಕಲ್ತಿರುವುದಿಲ್ಲ, ಆದರೆ PUC ಅವರಿಗೆ ಲ್ಯಾಬ್ ಸ್ಟಾರ್ಟ್ ಆಗ್ತದೆ, ಹಾಗಾಗಿ ಅಲ್ಲಿ ಅದು ತುಂಬ ಇಂಪಾರ್ಟೆಂಟ್. ನಮ್ಮ ಕಾಲೇಜಿನ ಲ್ಯಾಬ್ ತುಂಬ ಹೈಲಿ ಸೊಫಿಸ್ಟಿಕೇಟೆಡ್ ಲ್ಯಾಬ್ ಅಂತ ಹೇಳ್ಬೋದು. ಯಾಕಂತೇಳಿದರೆ ಪ್ರತಿಯೊಂದು ನಮಗೆ ಏನೆಲ್ಲ ಬೇಕು ಅವಶ್ಯಕತೆಗಳು ಅದನ್ನೆಲ್ಲ ನಮ್ಮ ಡಾಕ್ಟರ್ ಸುಧಾಕರ್ ಸರ್ ಅವರು ಕೊಟ್ಟಿದ್ದಾರೆ. ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಅವನದಾದ ಒಂದೇ ಇಂಡಿವಿಜುವಲ್ ಇಕ್ವಿಪ್ಮೆಂಟ್ ಸಿಗುತ್ತೆ. ಯೂಶ್ವಲಿ ಬೇರೆ ಕಾಲೇಜಸ್ಸಲ್ಲೆಲ್ಲ ಮೇ ಬಿ 3-4 ಮೆಂಬರ್ಸಿನ ಗ್ರೂಪ್ ಮಾಡಿಕೊಂಡು ಎಕ್ಸ್ಪೆರಿಮೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ತಾರೆ, ಬಟ್ ಇಲ್ಲಿ ಹಾಗಾಗಲ್ಲ. ಪ್ರತಿಯೊಂದು ಸ್ಟೂಡೆಂಟ್ಸಿಗೂ ಕೂಡ ಅವನದ್ದೇ ಆದ ಇಂಡಿವಿಜುವಲ್ ಸೆಟಪನ್ನು ಸಿಕ್ಕಿರುತ್ತೆ. ಸೊ ಇದು ನಮ್ಮ ಒಂದು ಲ್ಯಾಬ್ನ ಸ್ಪೆಷಾಲಿಟಿ. ನನಗಂತೂ ಭಾಳ ಖುಷಿ ಆಯಿತು, ಯಾಕೆಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ಟಾಫ್, ಶಿಕ್ಷಕರು, ಉಪನ್ಯಾಸಕರು ಎಲ್ಲರೂ ಕೂಡ ಈ ದಿಸೆಯಲ್ಲೇ ಆಲೋಚನೆ ಮಾಡಿದ್ದಕ್ಕೆ ಜ್ಞಾನ ಸುಧಾ ಈ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳಲು ತಪ್ಪಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಟೈಮ್ ಕೊಟ್ಟಿದ್ದೀವಿ. ಜಸ್ಟ್ ಯಾಕಂದ್ರೆ ಸಮಾಜಕ್ಕೆ ಅಂದಾಗ ಬರ್ತದೆ, ನಮ್ಮಲ್ಲಿ ಒಂದು 252 ಸ್ಟಾಫ್ ಇದ್ದಾರೆ. ಓಕೆ, ನಮ್ಮಲ್ಲಿರುವ 252 ಸ್ಟಾಫ್ನ 68 ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯಿಂದ ಟೋಟಲ್ ಆಗಿ ಫ್ರೀ ಎಜುಕೇಶನ್ ಸಿಗ್ತಾ ಉಂಟು. ಓ, ನಿಮ್ಮ ಸಿಬ್ಬಂದಿಗಳೇ ಮಕ್ಕಳಿಗೆ ಫ್ರೀ? ನಮ್ಮಲ್ಲಿರುವ ಹೌಸ್ ಕೀಪಿಂಗ್ ಸ್ಟಾಫ್ ಇರ್ಬೋದು ಅಥವಾ ಕ್ಯಾಂಟೀನ್ ಇರ್ಬೋದು ಅಥವಾ ನನ್ನ ಮಕ್ಕಳು, ನನ್ನ ಇಬ್ಬರು ಮಕ್ಕಳು ಕೂಡ ಇಲ್ಲೇ ಎಜುಕೇಷನ್ ಪಡಿತಿದ್ದಾರೆ. ಟೋಟಲ್ ಫ್ರೀ, 100% ಅವರಿಗೆ 6ನೇ 5ನೇ ತರಗತಿಯಿಂದ PUCವರೆಗೆ ಎಲ್ಲವೂ ಕೂಡ ಫ್ರೀ ಇರುತ್ತೆ. ಅದೇ ರೀತಿಯಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಗ್ರಾಮದ ಬಡ 5 ವಿದ್ಯಾರ್ಥಿಗಳಿಗೆ, ಪ್ರತಿ ಕ್ಲಾಸಿಗೆ 5 ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಇರ್ತಾ ಉಂಟು. ಓವರಾಲ್ ಹೇಳಬೇಕಿದ್ರೆ ಇಲ್ಲಿ ಕೇವಲ ಸಮಾಜ ಅಂದರೆ ಅದು ಓವರಾಲ್ ಅಧ್ಯಕ್ಷರು ಅವರು ತಮ್ಮ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸ್ಟಾಫ್ ಮತ್ತು ಮಕ್ಕಳು ಹಾಗೂ ಅವರ ಫ್ಯೂಚರ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಮಗೆ ಇಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೇನೆ, ನಾನು ಯಾವುದೋ ಒಂದು ಸಂಬಳಕ್ಕಿದ್ದೇನೆ ಅಂತ ಅನಿಸುವುದೇ ಇಲ್ಲ. ನನಗೆ ಪರ್ಸನಲ್ ಆಗಬೇಕು ಹೇಳಬೇಕಿದ್ರೆ, ನಮ್ಮ ಅದೆಷ್ಟೋ ಪೋಷಕರಿಗೆ ಗೊತ್ತು, ನಾವು ಇಲ್ಲೊಂದು ಇಲ್ಲೊಂದು ಇರಲ್ಲ, ಏನಿದ್ರೂ ಕೂಡ ಅದು ಇಲ್ಲಿ ಮಾತ್ರ ಇರುತ್ತೆ, ಮಾತಾಡೋದಿದ್ರೆ ಅಲ್ಲಿ ಮಾತ್ರ ಇರುತ್ತೆ. ಹಾಗಂತ ಯಾವ ಪೋಷಕರು ಕೂಡ ನನ್ನನ್ನು ಎನಿ ಟೈಮ್ ರೀಚ್ ಆಗೋದಿದ್ರೆ ಖಂಡಿತವಾಗಿ ನಮ್ಮ jnanasudha.org ವೆಬ್ಸೈಟ್ಗೆ ಲಾಗಿನ್ ಮಾಡಿಕೊಂಡು ಮಾತಾಡ್ಬೋದು. ಅವರಿಗೆ ಇನ್ನೊಂದು ಹೇಳಬೇಕಿದ್ದದ್ದು, ನಮ್ಮ ಮೌಲ್ಯ ಸುಧಾ ಅಂತ ಒಂದು ಕಾರ್ಯಕ್ರಮ ಮಾಡ್ತೇವೆ. ನಮ್ಮ ಹಾಸ್ಟೆಲಲ್ಲಿರುವ ಒಂದು 760 ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಒಂದು ತಿಂಗಳ ಮಾಲಿಕೆ ಅಂತ ಇರುತ್ತೆ. ಸದ್ವಿಚಾರ, ಅವರಿಗೆ ಆಚಾರ ವಿಚಾರಗಳ ಬಗ್ಗೆ ಒಂದು ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಅವರಿಗೆ ಒಂದು ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಗಳನ್ನು ಕರ್ಕೊಂಡು ಬಂದು ಅವರಿಗೆ ಒಂದು ಮಕ್ಕಳಿಗೆ ಒಂದು ಅಂದರೆ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ, ಮಕ್ಕಳನ್ನು ಬದಲ್ ಮಾಡಬೇಕಾಗತ್ತೆ. ನಾನು ಅದಾಗಲೇ ಹೇಳಿದೆ, ಎಲ್ಲ ಪರ್ಫಾರ್ಮೆನ್ಸ್ ಕೇವಲ ಟೀಚಿಂಗಿಂದ ಬರಲ್ಲ, ಮಕ್ಕಳ ಪ್ರೀಚಿಂಗಿಂದಲೂ ಬರ್ತಾರೆ. ನಾವು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಅವರಲ್ಲಿರುವ ಶಕ್ತಿ ನಾವು ಅವರಿಗೆ ತೋರಿಸಿಕೊಟ್ರೆ ಖಂಡಿತವಾಗಿ ಅವರಿಗೆ ಎಲ್ಲ ಅವರಾಗಿ ಕಲ್ತುಕೊಂಡು ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಟೀಮ್ ಕೆಲಸ ಮಾಡ್ತಾವಂತ ಅಂತ ಹೇಳ್ಬೋದು. ಸರ್, ಥ್ಯಾಂಕ್ ಯು ಸೋ ಮಚ್, ಭಾಳ ಖುಷಿ ಆಯಿತು. ಜ್ಞಾನ ಸುಧಾ ಈ ಒಂದು ಸಕ್ಸಸ್ ಅನ್ನೋದಕ್ಕಿಂತ ಆ ಸಂಕಲ್ಪ ಮಾಡಿದರು, ಆ ಸಂಕಲ್ಪವನ್ನು ಜಾರಿ ಮಾಡ್ತಾ ಇದ್ದಾರೆ. ಶಿಕ್ಷಣ ಸಂಸ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಆಚಾರ ವಿಚಾರ ಸಂಸ್ಕಾರ ಎಲ್ಲ ದಿಸೆಯಲ್ಲೂ ಸಹ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಈ ಈ ತಂಡದ ಉದ್ದೇಶ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಂಸ್ಥೆಗಳು ಅನ್ನೋದಕ್ಕಿಂತ ಇದೊಂದಂಥ ಸಂಬಂಧ ಬಂದ ಅನ್ನೋ ಬಾಂಧವ್ಯ ಇಲ್ಲಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಮತ್ತಷ್ಟು ಮುಗಿದಷ್ಟು ಮಾಹಿತಿಯನ್ನು ಕೊಡ್ತೇನೆ ಸಂಸ್ಥೆ ಬಗ್ಗೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಅಜಕಾರ್ ಪದ್ಮ ಗೋಪಾಲ ಎಜುಕೇಷನಲ್ ಟ್ರಸ್ಟ್ನ ಜ್ಞಾನ ಸುಧಾ ಸಂಸ್ಥೆಯ ಒಂದು ವಿಶೇಷತೆಯನ್ನು,
ಶಿಕ್ಷಣ ಅಂತಂದರೆ ಕೇವಲ ಶಿಕ್ಷಣ ಅಲ್ಲ, ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಕಲಿಸಿದ್ರೆ ಯಾವ ರೀತಿ ವ್ಯವಸ್ಥೆನ ನಿರ್ಮಾಣ ಮಾಡಬಹುದು, ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ಇವತ್ತಿನ ವಿದ್ಯಾರ್ಥಿಗಳಿಗೆ ನಿಜವಾಗಿ ಬೇಕಿರೋದು ಏನು ಅನ್ನೋದು ಈ ಸಂಸ್ಥೆಯಲ್ಲಿ ಸಿಗ್ತಾ ಇದೆ. ನಾಲ್ವರಲ್ಲಿ ಒಬ್ಬರು ಸರ್ಕಾರಿ ಮೆಡಿಕಲ್ ಸೀಟನ್ನು ಪಡಿತಾರೆ, ನಾಲ್ವರಲ್ಲಿ ಒಬ್ಬರು ನೀಟನ್ನು ಅತ್ಯುತ್ತಮ ಸ್ಕೋರ್ ಮಾಡ್ತಾರೆ ಈ ಸಂಸ್ಥೆಯಲ್ಲಿ. ಈ ಸಂಸ್ಥೆಯಲ್ಲಿ ಸೀಟ್ ಯಾವ ಕಾರಣಕ್ಕೆ ಸಿಗಲ್ಲ ಅನ್ನೋದು ನಿಮ್ಗೆ ಅರ್ಥ ಆಯಿತು, ಸೀಮಿತ ಸೀಟ್ಗಳು ಮಾತ್ರ. ಕಾರಣ ಇಷ್ಟೇ, ಅತ್ಯುತ್ತಮ ಶಿಕ್ಷಣ ಕೊಡಬೇಕು ಅಂತಂದರೆ ಹೆಚ್ಚೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಮಾಡೋದಲ್ಲ, ಆ ಕ್ವಾಲಿಟಿಯನ್ನು ಉಳಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಜ್ಞಾನಸುಧಾ ಸಂಸ್ಥೆಯವರು ಈ ಕಟ್ಟುನಿಟ್ಟಿನ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಸಂಸ್ಕಾರಯುತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಒಂದು ಸ್ಟೋರಿ ಹೇಳಿದ್ರು ನಿಮಗೆ ಗೊತ್ತು, ಡಾಕ್ಟರ್ ಸುಧಾಕರ್ ಶೆಟ್ಟಿಯವರು ಸಂಸ್ಥೆಯ ಅಧ್ಯಕ್ಷರು. ಈ ಸಂಸ್ಥೆ ಒಬ್ಬ ವಿದ್ಯಾರ್ಥಿ ಮೆಡಿಕಲ್ ಸೀಟ್ ಪಡೆದಾಗ ತಾಯಿ ಖುಷಿಯಾಗಿ ಹೇಳ್ತಾರೆ, ನನ್ನ ಮಗನಿಗೆ ಸಂಸ್ಕಾರ ಕಲಿಸ್ಕೊಟ್ರಿ, ಅದು ನನಗೆ ಭಾಳ ಖುಷಿಯಾಗುತ್ತೆ, ಸೀಟ್ ಸಿಕ್ಕಿದ್ದು ನೆಕ್ಸ್ಟ್ ಅಂತ. ಹಾಗಾಗಿ ಇಲ್ಲಿ ಇವತ್ತಿನ ಪೋಷಕರು ಒದ್ದಾಡೋದಷ್ಟೇ, ಮಗ ಸೈನ್ಸಲ್ಲಿ ಸ್ಕೋರ್ ಮಾಡಿದ ಅನ್ನೋದಕ್ಕಿಂತ ಸಂಸ್ಕಾರ ಕಲ್ತಿಲ್ಲ ಅಂತ. ಈ ಒಂದು ಜ್ಞಾನಸುಧಾ ಸಂಸ್ಥೆಯಲ್ಲಿ ಶಿಕ್ಷಣ ಹಾಗೂ ಸಂಸ್ಕಾರ ಎರಡೂ ಕೂಡ ಸಿಗುತ್ತೆ. ಅತ್ಯುತ್ತಮ ವಿದ್ಯಾರ್ಥಿ, ಅತ್ಯುತ್ತಮ ವ್ಯಕ್ತಿ ಈ ಸಂಸ್ಥೆಯಿಂದ ನಿರ್ಮಾಣ ಆಗ್ತಾನೆ. ಇದು ಬಿಸ್ನೆಸ್ ಅಲ್ಲ, ಒಂದು ಬದುಕನ್ನು ಕಟ್ಟಿಕೊಳ್ಳುವಂಥ, ಬದುಕನ್ನು ಕಟ್ಟಿಕೊಡುವಂತಹ ಒಂದು ವ್ಯವಸ್ಥೆ ಅನ್ನೋದನ್ನು ಸ್ಪಷ್ಟವಾಗಿ ಈ ಸಂಸ್ಥೆ ನಿರೂಪಿಸ್ತಾ ಇದೆ. ಕರಾವಳಿ ಭಾಗದಲ್ಲಿಯೇ ತನ್ನದೇ ಆದಂಥ ಹೆಸರು ಹೊಂದಿರತಕ್ಕಂಥ ಜ್ಞಾನಸುಧಾ ಸಂಸ್ಥೆಗೆ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬಂದು ಸೇರ್ಪಡೆಗೆ ಕ್ಯೂ ನಿಲ್ತಾರೆ. ಸಾವಿರಾರು ಅಪ್ಲಿಕೇಶನ್ ಬಂದರೂ ಸಹ 550 ಮಂದಿಗೆ ಮಾತ್ರ ಅವಕಾಶ ಸಿಗುತ್ತೆ. ಕಾರಣ ಇಷ್ಟೇ, ಈ ಸಂಸ್ಥೆ ತನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ. ಪ್ರೀತಿ ವಿಶ್ವಾಸದಲ್ಲಿ ವಿದ್ಯಾರ್ಥಿಗಳನ್ನು, ಉತ್ತಮ ವಿದ್ಯಾರ್ಥಿಗಳನ್ನು, ಉತ್ತಮ ಪ್ರಜೆಗಳನ್ನ ದೇಶಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಿದೆ. ಇವತ್ತಿನ ದಾರಿದೀಪದಲ್ಲಿ ಈ ಒಂದು ಜ್ಞಾನಸುಧಾ ಸಂಸ್ಥೆಯ ಕಂಪ್ಲೀಟ್ ಮಾಹಿತಿನ ನಿಮಗೆ ಕೊಟ್ಟಿದ್ದಾನೆ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರು. ಯಾವುದೇ ರಾಜಿ ಮಾಡಿಕೊಳ್ಳದೆ ತಮ್ಮ ವಿಚಾರಗಳಲ್ಲಿ ಜಾರಿ ಮಾಡೋ ವಿಚಾರದಲ್ಲಿ ಸಂಕಲ್ಪ ಮಾಡಿಕೊಂಡು ಅದನ್ನು ಜಾರಿ ಮಾಡಿದ್ದಾರೆ. ಸೊ ನನ್ನ ವೈಯಕ್ತಿಕವಾಗಿ ಈ ಜ್ಞಾನಸುಧಾ ಸಂಸ್ಥೆ ಬೆಸ್ಟ್ ಬೆಸ್ಟ್. ಒಂದು ವಿಷಯ ಅವ್ರು ಹೇಳಿದರು, ಇದು ಜಾಹೀರಾತ್ ಅಲ್ಲ. ಈ ಫಾರ್ಮುಲಾವನ್ನು, ಈ ಲೆಕ್ಕಾಚಾರವನ್ನು ಇತರರೂ ಕೂಡ ಅಳವಡಿಸಿಕೊಂಡ್ರೆ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು, ಉತ್ತಮ ವಿದ್ಯಾರ್ಥಿಗಳನ್ನ ಕೊಡಬಹುದು ಅನ್ನೋದು ಈ ಸಂಸ್ಥೆಯ ಉದ್ದೇಶ. ಒಟ್ಟಾರೆ ವೀಕ್ಷಕರೇ, ದಾರಿದೀಪ ಈ ಒಂದು ಎಪಿಸೋಡ್ನಲ್ಲಿ ನಿಮಗೆ ಜ್ಞಾನಸುಧಾ ಸಂಸ್ಥೆಯ ವಿಷಯಗಳಷ್ಟೇ ಅಲ್ಲ, ಒಂದು ವಿದ್ಯಾಸಂಸ್ಥೆ ಹೇಗಿರಬೇಕು, ಒಂದು ವಿದ್ಯಾಸಂಸ್ಥೆಯ ಸಕ್ಸಸ್ ಫಾರ್ಮುಲಾ ಏನು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಹಾಗಾಗಿ ಈ ಎಪಿಸೋಡ್ ಬಗ್ಗೆ ನೀವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವ್ಯಕ್ತಿ ವ್ಯಕ್ತಿತ್ವದ ಜೊತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.